ಆತ್ಮೀಯರೇ, ತಮಗೆಲ್ಲರೂ ಸ್ವಾಗತ. ವೀಕ್ಷಕರೇ, ನಾವಿದ್ದೇವೆ 6 PM ಲೈವ್ ದ ಈಜುವರ್ಲ್ಡ್ ಟಿವಿ ಉಡುಪಿಯಿಂದ ನೇರ ಪ್ರಸಾರ. ನರ್ಮ್ ಬಸ್ ಗ್ರಾಮಾಂತರ ಸಾರಿಗೆ KSRTSಯದ್ದು ನರ್ಮ ಬಸ್ ಅಂತ ಹೇಳಿ ಹೆಸರುವಾಸಿ. ಹಸಿರು ಕಲ್ಲರ್ನ ಬಸ್ ಇತ್ತು, ಅದು ಏಕಾಏಕಿ ಸ್ಥಗಿತಗೊಂಡಿದೆ. ಬೈಂದೂರಿನಲ್ಲಿ ಹಾಗೂ ಕಟ್ಪಾಡಿ ಶಿರುವ ಈ ರೂಟಿನಲ್ಲಿರುವಂಥ ಬಸ್ಸುಗಳು ಕಾರಣಾಂತರದಿಂದ ನಿಗದಿತ ವೇಳಾಪಟ್ಟಿ ಇಲ್ಲ ಎಂಬ ಕಾರಣವನ್ನು ಕೊಟ್ಟು ಅವರು ಸೇವೆಯನ್ನು ಸ್ಥಗಿತಗೊಂಡಿದ್ದಾರೆ, ಸಂಚಾರವನ್ನು ಸ್ಥಗಿತ ಮಾಡಿದ್ದಾರೆ. ಇದರಿಂದ ಅನೇಕ ಅನಾನುಕೂಲತೆಗಳು ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲಲು ನಮ್ಮೊಂದಿಗೆ ಶಿರುವದ ಗ್ರಾಮ ಪಂಚಾಯತ್ ಸದಸ್ಯರು, ಸಮಾಜ ಸೇವಾ ಕಾರ್ಯಕರ್ತ, ರೋಟ್ರಿಯ ಮಾಜಿ ಅಸಿಸ್ಟೆಂಟ್ ಗವರ್ನರ್ ಹಾಗೂ ರೋಟ್ರಿ ಶಿರುವ ರೋಟ್ರಿಯ ಅಧ್ಯಕ್ಷರೂ ಆಗಿ ಸೇವೆ ಸಲ್ಲಿಸಿದಂಥ KRamraya ಪಾಟ್ಕರ್ ನಮ್ಮೊಂದಿದ್ದಾರೆ. ಅವರು KR ಪಾಟ್ಕರ್ ಅಂತಲೇ ಹೆಸರುವಾಸಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಮೂಲತಃ ಒಂದು ಸಾಮಾಜಿಕ ಸೇವಾ ಕಾರ್ಯಕರ್ತ, ಯಾವುದೇ ಜಾತಿ ಮತ ಭೇದ ಪಕ್ಷ ಇಲ್ಲದೆ ಎಲ್ಲಿ ತನ್ನ ಸೇವೆ ಬೇಕು ಅಲ್ಲಿಗೆ ನೀವು ಕೊಡುವಂಥವ್ರು, ಅದು ಕಣ್ಣಾರೆ ನಾನು ಕಂಡವ. ಶಿರುವ ಅಥವಾ ಬೈಂದೂರು ಒಂದು ಜನಜನಿತವಾದಂಥ ಪ್ರದೇಶ, ಏಕಾಏಕಿಯಾಗಿ ಬೆಳೆಯುತ್ತಿರುವಂಥ ನಗರ, ಪಟ್ಟಣವಾಗಿ ಕಂಡಂಥದ್ದು ಬೈಂದೂರು ಆಗಿದೆ, ಶಿರುವ ಪಟ್ಟಣ ಪಂಚಾಯತಿ ಆಗಲಿಕ್ಕೆ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಖಾಸಗಿ ಸಂಸ್ಥೆ ಸಾಕಷ್ಟು ಬಸ್ಸುಗಳು ಇತ್ತು, ಇದರ ನಡುವೆ ನರ್ಮ್ ಬಸ್ಸು ಬಂತು, ಇದರ ಅಗತ್ಯ ಇತ್ತ? ಬೆಳೆಯುತ್ತಿರುವಂತಹ ಶಿರುವ ಪೇಟೆಯಲ್ಲಿ ಸಾರ್ವಜನಿಕರ ಒಂದು ಬೇಡಿಕೆ ಇತ್ತು, ಸರ್ಕಾರಿ ಬಸ್ಸು ಬೇಕು ಎಂಬುವಂಥದ್ದು. ಇದು ತುಂಬ ಹಿಂದಿನಿಂದ ಬೇಡಿಕೆ ಇತ್ತು, ಸರ್ಕಾರಿ ಬಸ್ಸು ಬೇಕು. ನಮ್ಮಲ್ಲಿ ನಾವು ಗಮನಿಸಿದಾಗ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಖಾಸಗಿ ಬಸ್ಸುಗಳ ಸೇವೆ ಇರುವಂಥದ್ದು. ಈ ನಡುವೆ ನಮ್ಮ ಸರ್ಕಾರಿ ಬಸ್ಸುಗಳು ಬೇಕು ಎಂಬಂತಹ ಕೂಗು ಅಥವಾ ಒಂದು ಆಗ್ರಹ ಬೇಡಿಕೆ ಸಾರ್ವಜನಿಕರಲ್ಲಿತ್ತು. ಯಾಕಂತಂದರೆ ನಾವು ಅದನ್ನು ಖಾಸಗಿ ಬಸ್ಸುಗಳು ಮತ್ತು ಸರ್ಕಾರಿ ಬಸ್ಸುಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಿದರೆ ಅಥವಾ ಜನರು ಅದನ್ನು ಅರ್ಥ ಮಾಡಿಕೊಂಡಂಥ ರೀತಿಯಲ್ಲಿ ಬಸ್ಸು ಬೇಕು ಎಂಬುವಂಥದ್ದು ಸಾರ್ವಜನಿಕವಾದಂಥ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಾನು ಸಹ ಅದೇ ಅಭಿಪ್ರಾಯವನ್ನು ಹೊಂದಿದವನು. ನಮ್ಮ ಊರಿಗೆ ಕೂಡ ಸರ್ಕಾರಿ ಬಸ್ಸು ಬರಬೇಕು, ಸರ್ಕಾರಿ ಬಸ್ನ ಸಂಚಾರ ವ್ಯವಸ್ಥೆ ಆಗಬೇಕು. ನಾವು ಯಾಕೆ ಅವರ ಸೌಲಭ್ಯ ವಂಚಿತರಾಗಬೇಕು, ಊರಿನಲ್ಲಿ ವಂಚಿತರಾಗಬೇಕು? ಹೌದೌದು, ಆ ರೀತಿಯಲ್ಲಿ ಅವರು ಮೊದಲು ಪ್ರಾರಂಭ ಮಾಡಿದ್ದು ಮಣಿಪಾಲದ ಉಡುಪಿಯವರಿಗೆ AC ಒಲ್ವೋ ಬಸ್ಗಳು. ಆಮೇಲೆ ಜನರಿಗೆ ಸರ್ಕಾರಿ ಬಸ್ಸಿಯ ಸೌಲಭ್ಯ ಗೊತ್ತಾಯಿತು, ಅವರ ಟೈಮ್ ಮೇಂಟೈನಿಂಗ್ ನಿಗದಿತ ವೇಳೆಯಲ್ಲಿ ಅದು ಹೊರಡ್ತದೆ, ನಿಗದಿತ ವೇಳೆಯಲ್ಲಿ ಮುಟ್ಟುತ್ತದೆ. ಈ ನಿಟ್ಟಿನಲ್ಲಿ ನರ್ಮ್ ಬಸ್ ನಮ್ಮ ಶಿರುವಕ್ಕೆ ಬಂತು, ಶಿರುವ ರೂಟಿಗೆ ಬಂತು. ಇದಕ್ಕೆ ಕಾರಣ ಯಾರು ಸರ್? ನರ್ಮ್ ಬಸ್ ಬರಲಿಕ್ಕೆ ಅಥವಾ ಸರ್ಕಾರಿ ಬಸ್ಸು ಶಿರುವಕ್ಕೆ ಬರಬೇಕಂತಂದರೆ ಕೇವಲ ಶಿರುವ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಈ ಬೆಳುಪು ಮಾರ್ಗವಾಗಿ, ಮುದ್ರಂಗಡಿ ಮಾರ್ಗವಾಗಿ, ಮೂಡುಬೆಳ್ಳಿ ಮಾರ್ಗವಾಗಿ ವಯಾ ಉಡುಪಿ ಬಸ್ ಸಂಚಾರ ಪ್ರಾರಂಭವಾಯಿತು. ಹೇಗೆ ಪ್ರಾರಂಭವಾಯಿತು ಅಂತಂದರೆ ನನಗೆ ತಿಳಿದ ರೀತಿಯಲ್ಲಿ ಈ ಕೆಳದ ಅವಧಿಯಲ್ಲಿ ನಮ್ಮ ಬೈಂದೂರಿನ ಶಾಸಕರಾಗಿರುವಂತಹ ಗೋಪಾಲ ಪೂಜಾರಿಯವರು KSRTSA ನಿಗಮದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಉಸ್ತುವಾರಿ ಸಚಿವರಾಗಿದ್ದಂತಹ ಶ್ರೀಯುತ ಪ್ರಮೋದ್ ಮಧುರಾಜರವರು ಅವರು ಉಸ್ತುವಾರಿ ಸಚಿವರಾಗಿದ್ದರು. ಅದೇ ರೀತಿಯಲ್ಲಿ ನಮ್ಮ ಕಾಪು ಕ್ಷೇತ್ರದ ಶಾಸಕರಾಗಿರುವಂಥ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ನಮ್ಮ ಊರಿಗೆ ಜನರಿಗೆ ಒಂದು ಸೌಲಭ್ಯವನ್ನು ಕಲ್ಪಿಸಬೇಕೆಂಬಂಥ ಉದ್ದೇಶವನ್ನು ಇಟ್ಕೊಂಡು ಅವರ ಒಂದು ಒತ್ತಡದಿಂದ ಈ ಒಂದು ವ್ಯವಸ್ಥೆ ನಮ್ಮಲ್ಲಿ ಪ್ರಾರಂಭವಾಯಿತು. ಈ ಪ್ರಾರಂಭವಾದಾಗ ನಮ್ಮ ಜನರು ಭಾಳ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದರು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪಾಸನ್ನು ಕೊಟ್ಟರು. ಇಲ್ಲಿ ಖಾಸಗಿ ಸಂಸ್ಥೆಗಳ ಪೈಪೋಟಿ ಇದ್ದೇ ಇದೆ, 2 ನಿಮಿಷಕ್ಕೊಮ್ಮೆ 3 ನಿಮಿಷಕ್ಕೊಮ್ಮೆ ಬಸ್ ಸಂಚರಿಸ್ತದೆ, ಇದರ ನಡುವೆ ಇದರ ಅಗತ್ಯ ಇತ್ತ ಅಂತ? ಅಗತ್ಯ ಖಂಡಿತವಾಗಿ ಇತ್ತು. ಯಾಕಂತಂದರೆ ನೀವು ಹೇಳಿದಾಗೆ ಇವತ್ತು ನಮ್ಮ ಸ್ಪೆಷಲಿ ಶಿರುವ ಉಡುಪಿ ರೂಟಲ್ಲಿ ಎವರೇಜ್ 5 ಮಿನಿಟ್ಸ್ಗೊಂದು ಬಸ್ ಇದೆ, ಖಾಸಗಿ ಬಸ್ಸುಗಳಿದೆ. ನಾನು ಖಾಸಗಿ ಬಸ್ಸುಗಳ ಸೇವೆ ಒಳ್ಳೆಯದಿಲ್ಲ ಎಂಬುವಂಥನ್ನು ಹೇಳಲಿಕ್ಕೆ ಇಚ್ಛಪಡೋದಿಲ್ಲ. ಆದರೆ ಖಾಸಗಿ ನಮ್ಮ ಈ ಸರ್ಕಾರಿ ಬಸ್ಸುಗಳು ಎಂಬುವಂಥದ್ದು ಸ್ವಲ್ಪ ಸುರಕ್ಷಿತ ಪ್ರಯಾಣವನ್ನು ಕೊಡ್ಬೋದು. ಹೇಗೆ ಹೇಗೆ ಸುರಕ್ಷಿತವಾಗಿ? ಯಾಕಂದರೆ ನನಗೆ ತಿಳಿದ ಮಟ್ಟಿಗೆ ಎಲ್ಲಾದರೂ ಅವಘಡ ಸಂದರ್ಭದಲ್ಲಿ ಸಿಗುವಂತಹ ಸೌಲಭ್ಯಗಳು ಅದು ಕೂಡ ಈ ಸರ್ಕಾರಿ ಬಸ್ಸುಗಳು ಸ್ವಲ್ಪ ಜಾಸ್ತಿ ಸಿಗ್ತದೆ. ಮತ್ತು ಅವರ ಸರ್ವಿಸ್, ಸರ್ಕಾರಿ ಬಸ್ಸುಗಳ ಸರ್ವಿಸ್ ಉಂಟು, ಅದು ಏನು ಗ್ರಾಮಾಂತರ ಸಾರಿಗೆ ಸರ್ವಿಸ್ಗಳು ತುಂಬ ಒಂದು ರೀತಿಯ ಮೆಚ್ಚುವ ಜನಸ್ನೇಹಿ. ಯಾಕಂದರೆ ಇವತ್ತು ಸ್ವಲ್ಪ ಹಿರಿಯರಿರ್ಬೋದು, ಹೆಂಗಸರು ಇರ್ಬೋದು, ಅವರಿಗೆ ಇದು ತುಂಬ ಅನುಕೂಲವಾಗಿತ್ತು. ಯಾಕಂದರೆ ನೀವು ಗಮನಿಸಿದ್ದಿರ್ಬೋದು ಅದರ ವೇಗದ ಮಿತಿ, ನಾವು ನಮ್ಮ ಖಾಸಗಿ ಬಸ್ಸುಗಳಿಗೆ ಅದರ ಮಿತಿಯನ್ನು ಹೋಲಿಕೆ ಮಾಡಿದಾಗ ಒಂದೇ ಮಿತಿಯಲ್ಲಿ ಒಂದೇ ವೇಗದಲ್ಲಿ ಹೋಗ್ತದೆ. ಸೆಕೆಂಡ್,
ಉಳಿದ ಬಸ್ಗಳಿಗೆ ಪೈಪೋಟಿ ಅಥವಾ ಪೈಪೋಟಿ ಇಲ್ಲ, ಅವರ ಟೈಮಿಂಗ್ಸ್ ಇದೆ, ಅವರ ಟೈಮಿಂಗ್ಸ್ ಹೋಗುವಂಥ ಅವರ ಟೈಮಿಂಗ್ಸ್ ರೀಚ್ ಆಗುವಂಥದ್ದು, ಇದು ಜನರಿಗೆ ಬೇಕಾಗಿತ್ತು. ಎಸ್ಪೆಷಲಿ ನಾನು ಹಿರಿಯರಿಗೆ ತುಂಬ, ಹಿರಿಯ ನಾಗರಿಕರಿಗೆ ಸ್ವಲ್ಪ ಅನುಕೂಲ ಆಗಿತ್ತು. ಮತ್ತು ಅದರ ಬಸ್ ಹತ್ತುವ ಸ್ಟೆಪ್ಪನ್ನು ನೀವು ಗಮನಿಸಿದ್ದಿರ್ಬೋದು, ತುಂಬ ಮೆಟಲ್ಗಳು ಹೌದು, ತುಂಬ ಈ ಮಕ್ಕಳಿಗೆ ಹಿರಿಯರಿಗೆ ಅದು ಹತ್ತಲಿಕ್ಕೆ ತುಂಬ ಅನುಕೂಲ ಆಗ್ತಿತ್ತು. ಸೆಕೆಂಡ್ ಏನಂದರೆ ಈ ಬಸ್ ಪಾಸ್ ವ್ಯವಸ್ಥೆಯಲ್ಲಿ ನಾವು ಹೇಳ್ಬೋದು, ಖಾಸಗಿ ಬಸ್ನವರು ಕೂಡ ಇವತ್ತು ಡೈಲಿ ಹೋಗುವವರಿಗೆ ಮಕ್ಕಳಿಗೆ ಪಾಸ್ ಕೊಡ್ತಾರೆ, ಸಿ ಕೊಡ್ತಾರೆ, ಡಿಫ್ರೆಂಟ್ ಕನ್ಸೆಷನ್ ಕೊಡ್ತಾರೆ. ಆದರೂ ಇದರಲ್ಲಿ ನಮ್ಮ ಸರ್ಕಾರದಿಂದಲೇ ಒಂದು ಬಸ್ ಪಾಸನ್ನು ಕೊಡುವಂಥ ವ್ಯವಸ್ಥೆ ಇತ್ತು. ಮತ್ತು ಕೂಡ ಲಾಸ್ಟ್ ಬಂದಿತ್ತು ಒಮ್ಮೆ ಉಚಿತವಾಗಿ, ಯಾರಿಗೆ ಬಿ ಪಿ ಎಲ್ ಕಾರ್ಡ್ನವರಿಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಉಚಿತವಾಗಿ ಪ್ರಯಾಣ ಕೊಡುವಂಥದ್ದು ಕೂಡ ಒಂದು ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಬಂದಿತ್ತು. ಆದರೆ ಅದು ಮುಂದುವರಲಿಲ್ಲ. ಈ ನಿಟ್ಟಿನಲ್ಲಿ ಈ ಸರ್ಕಾರಿ ಬಸ್ಸುಗಳು ಬಂದಂಥ ಸಂದರ್ಭದಲ್ಲಿ ಜನರು ತುಂಬ ಸಂತೋಷವನ್ನು ಪಟ್ಟಿದ್ರು. ನಮ್ಮೂರಿಗೆ ಕೂಡ ಸರ್ಕಾರಿ ಬಸ್ ಬಂತು ಅಂತ ಹೇಳ್ಕೊಂಡು ಒಳ್ಳೆ ರೀತಿ ಸ್ವಾಗತವನ್ನು ಕೂಡ ಮಾಡಿದರು. ಬಸ್ಸುಗಳ ಬಗ್ಗೆ ನಾವು ನೋಡಿದ್ರ ಬಗ್ಗೆ ಎಲ್ಲ ಕಡೆ ಬಸ್ಸನ್ನು ನಿಲ್ಲಿಸಿಕೊಂಡು ಮಾಲೆಯನ್ನು ಹಾಕ್ಕೊಂಡು ಪಟಾಕಿಯನ್ನು ಬಿಟ್ಟುಕೊಂಡು ಒಳ್ಳೆ ರೀತಿಯ ಸ್ವಾಗತವನ್ನು ಜನರು ನೀಡಿದರು. ಅದು ಅದನ್ನು ತುಂಬ ದಿವಸ ಜನರು ಅದನ್ನು ಮೆಚ್ಚಿಕೊಂಡ್ರು ಅಂತ ಮೆಚ್ಚಿಕೊಂಡಿದ್ರು, ಈ ಸೇವೆಯನ್ನು ಮೆಚ್ಚಿಕೊಂಡ್ರು. ಆದರೆ ಅದನ್ನು ತುಂಬ ದಿವಸ ಉಳಿಸಿಕೊಳ್ಳುವಂತಹ ಒಂದು ಭಾಗ್ಯ ನಮ್ಮ ಜನರಿಗೆ ಇಲ್ಲ. ಆಯಿತು, ಸರಿ. ನಿಮ್ಮ ಪಕ್ಕದಲ್ಲಿ ನಿಮ್ಮ ಪಕ್ಷದಲ್ಲಿ ಅಥವಾ ನೀವು ಮನಗಂಡಂತೆ ಈ ಬಸ್ಗಳ ಸೌಲಭ್ಯ, ಈ ಸಂಚಾರ ಏಕಾಏಕಿ ಸ್ಥಗಿತಗೊಳ್ಳಲಿಕ್ಕೆ ಕಾರಣ ಏನು ಇರಬಹುದು? ನನಗೆ ತಿಳಿದ ಮಟ್ಟಿಗೆ ನಾವು ಅದರ ಬಗ್ಗೆ ತುಂಬ ನಂತರ ಕೂಡ ಬಸ್ ಸೌಲಭ್ಯ ಸ್ಟಾಪ್ ಆದ ಒಂದು ಕರೆ ಇದೆ. ಹಲೋ, ಬೈಂದೂರಿನ ಶಾಸಕರಾದಂಥ ಸುಕುಮಾರ್ ಶೆಟ್ಟಿ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ. ಈ ಬೈಂದೂರಿನಲ್ಲಿ ಏಕಾಏಕಾಗಿ ಗ್ರಾಮೀಣ ಸಾರಿಗೆ ನರ್ಮ್ ಬಸ್ ಸ್ಥಗಿತಗೊಂಡಿದೆ, ಕಾನೂನಿನಲ್ಲಿ ಮೇಲಾಟ ಆಗಿದೆ, ಅತ್ರಂತ ಸ್ಥಿತಿಯಲ್ಲಿ ಪ್ರಯಾಣಿಕರಿದ್ದಾರೆ, ತಾವು ಶಾಸಕರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಅದು ಮೂರು ತಿಂಗಳು ಇಲೆಕ್ಷನ್ ಗಿಮಿಕ್ ಇಂದ ಪರ್ಮಿಟ್ ಇಲ್ಲದೆ ಹಾಕಿದಂತ ಬಸ್ಸು, ನಾಲ್ಕು ತಿಂಗಳು. ಆ ಬಗ್ಗೆ ನಾನು KSRTC DC ಅನ್ನು ಕರೆಸಿ ಆ ಬಗ್ಗೆ ಮಾತಾಡಿದಾಗ ಅವ್ರು ಹೇಳಿದ್ರು, ಇದು ನಾಲ್ಕು ತಿಂಗಳು ಪರ್ಮಿಟ್ ಇಲ್ಲದೆ ಹಾಕಿ ಸರ್, ಈಗ ಲೋಕಾಯುಕ್ತದಿಂದ ನೋಟಿಸ್ ಬಂದ್ರಿಂದ ಕ್ಲೋಸ್ ಮಾಡಿದ್ದೇವೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿನ ಪ್ರೈವೇಟ್ ಬಸ್ ಓನರ್ನ ಕರೆಸಿ DC ಎದುರಿಗೆ, ಈ ಮಕ್ಕಳ ಶಾಲೆಗೆ ಬರ್ಲಿಕ್ಕೆ ತೊಂದರೆ ಆಗುವ ಪರಿಸ್ಥಿತಿಯಲ್ಲಿ ಅದು ತೊಂಬೆ ಮುದ್ದೋಡಿ ಕಾಲ್ತೋಡು ಆ ಪರಿಸರಕ್ಕೆಲ್ಲದಕ್ಕೂ ಬಸ್ ಹಾಕ್ಲಿಕ್ಕೆ ಹೇಳಿದ್ದೇನೆ. ಬಸ್ ಹಾಕಿದ್ದಾರೆ, ಬಸ್ ನಡೀತಾ ಇದೆ. ಈಗ ನಡೀತಾ ಇದೆ, ನಡೀತಾ ಇದೆ ಸರ್. ಏಕಾಏಕಿ ಸ್ಥಗಿತಗೊಳ್ಳಲಿಕ್ಕೆ ಕಾರಣ ಏನಿರ್ಬೋದು? ದಲಿತರು ನಾಲ್ಕು ತಿಂಗಳಿಗೆ ಇಲೆಕ್ಷನ್ ಗಿಮಿಕ್ಕಿಗೋಸ್ಕರ KSRTC ಚೇರ್ಮನ್ ಆಗಿದ್ದರಿಂದ ಆ ಬಸ್ ಅನ್ನು ಅವರು ನಾಲ್ಕು ತಿಂಗಳು ಹಾಕಿದ್ರು. ಹಾಕಿದ ಮೇಲೆ ಅವರು KSRTC ಚೇರ್ಮನ್ ಹೋದ್ಮೇಲೆ ಇಲ್ಲಿ ಲೋಕಾಯುಕ್ತಕ್ಕೆ ಪ್ರೈವೇಟ್ ಬಸ್ನವರು ಅರ್ಜಿ ಮಾಡಿದ್ರು, ಲೋಕಾಯುಕ್ತವರು ನೋಟಿಸ್ ಕೊಟ್ಟರು, ಅದರಿಂದ ಸ್ಥಗಿತ ಆಗಿದೆ ಅಷ್ಟೇ. ಸರಿ, ಅದು ಖಾಸಗಿ ಬಸ್ಸಿನವರ ವ್ಯವಸ್ಥೆ ಇರುವಾಗ ಅವರೂ ಕೂಡ ರಿಯಾಯಿತಿ ದರದಲ್ಲಿ ಪಾಸನ್ನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಈ ನರ್ಮ್ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕಿತ್ತ, ಸ್ಥಗಿತಗೊಳಿಸಬೇಕಾಗಿದ್ರೆ? ನೋಡಿ, ನಾನೀಗ ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ಲರಿ. ಅವರು ಇಲೆಕ್ಷನ್ ಗಿಮಿಕ್ಕಿಗೋಸ್ಕರ ನಾಲ್ಕು ತಿಂಗಳು ಆ ನರ್ಮ್ ಬಸ್ ಅನ್ನು ಹಾಕಿದ್ರು, ಇಲೆಕ್ಷನ್ ಕ್ಲೋಸ್ ಆಯ್ತು. ಆಮೇಲೆ ಆಟೋಮೆಟಿಕ್ ಆಗಿ ಲೋಕಾಯುಕ್ತರು ಈ ಖಾಸಗಿ ಬಸ್ನವ್ರು ಲೋಕಾಯುಕ್ತಕ್ಕೆ ಅರ್ಜಿ ಮಾಡಿದ್ರು, ಲೋಕಾಯುಕ್ತರು ಅವರಿಗೆ ನೋಟಿಸ್ ಕೊಟ್ರು. ನೋಟಿಸ್ ಕೊಟ್ಟಾಗ ಆಟೋಮೆಟಿಕ್ KSRTC DC ಬಂದು ನನ್ನ ಹತ್ರ ಹೇಳಿದ್ರು, ಅದರಿಂದ ಕ್ಲೋಸ್ ಮಾಡಿದ್ದೇವೆ ಸರ್. ಸರಿ ಸರಿ ಅಂತ ಹೇಳಿದ್ರು. ಮಕ್ಕಳಿಗೆ ಶಾಲೆಗೆ ಹೋಗುದಕ್ಕೆ ಕಷ್ಟ ಆಯ್ತು. ಕಷ್ಟ ಆದ್ರಿಂದ ಕೂಡಲೇ ನಾನು ಪ್ರೈವೇಟ್ ಬಸ್ಸಿನವ್ರನ್ನ DC ಎದುರಿಗೆ ಕರೆಸಿ, ನೀವು ಹಾಕ್ಲೇಬೇಕು, ಕ್ಲಾಸ್ ಆದ್ರೂ ಅಡ್ಡಿಲ್ಲ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ, ಕರೆಸ್ಲೇಬೇಕೆನ್ನುವಂತ ಮಾತನಾಡಿದ್ರಿಂದ ಪ್ರೈವೇಟ್ ಬಸ್ನವರು ಬಸ್ ಹಾಕಿದ್ದಾರೆ. ಸರಿ, ಅಭಿನಂದನೆಗಳು ಸರ್. ಆದ್ರೆ ಎಲ್ಲ ಸ್ಥಗಿತಗೊಂಡಂತ ಎಲ್ಲವೂ ಕೂಡ ಪುನರಾರಂಭಗೊಂಡಿವೆ ಬೈಂದೂರಿನಲ್ಲಿ? ಎಲ್ಲ ಪುನರಾರಂಭಗೊಂಡಿದೆ. ಅದರಲ್ಲಿ ಯಾವ ಎಲ್ಲ ಪುನರಾರಂಭಗೊಂಡಿದೆ, ಅದು ಯಾವುದೇ ಮಕ್ಕಳಿಗೂ ತೊಂದರೆ ಆಗದಿದ್ದಾಗ ನೋಡ್ಕೊಂಡಿದ್ದೇನೆ. ಓಕೆ, ವಂದನೆಗಳು ಸರ್, ಅಭಿನಂದನೆಗಳು. ತಾವು ಕ್ಷಿಪ್ರಗತಿಯಲ್ಲಿ ಈ ಒಂದು ಸಮಸ್ಯೆಯನ್ನ ಹೋಗಲಾಡಿಸಿದ್ದೀರಿ, ತಮಗೆ ನಮ್ಮ ಸ್ಟುಡಿಯೋ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಸಮಸ್ಯೆ ಇದ್ರೆ ಶೀಘ್ರಗತಿಯಲ್ಲಿ ಮಕ್ಕಳ ಬಗ್ಗೆ ಮಾಡ್ತೇನೆ. ಸರಿ ಸರಿ ಸರ್, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಬೈಂದೂರಿನಲ್ಲಿ ಪುನರಾರಂಭಗೊಂಡಿದೆ, ಹಾಗಾದರೆ ಶಿರ್ವದಲ್ಲಿ ಯಾವಾಗ? ಬೈಂದೂರಲ್ಲಿ ಈಗ ಶಾಸಕರು ಮಾತಾಡಿದರು, ಖಂಡಿತವಾಗಿಯೂ ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನನಗೆ ಬೈಂದೂರಿನ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಆದರೆ ಅಲ್ಲಿ ಕ್ಷಿಪ್ರವಾಗಿ ಅವರು ಸ್ಪಂದನೆ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗಾಗಲಿ ಜನರಿಗಾಗಲಿ ಆ ಬಸ್ಸನ್ನು ಪ್ರಾರಂಭಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಖಂಡಿತವಾಗಿ ನಾನು ಅದನ್ನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಲ್ಲ, ಅವರೊಂದು ಮಾತು ಹೇಳಿದರು, ಇದು ಎಲೆಕ್ಷನ್ ಗಿಮಿಕ್ ಅಂತ, ನೀವು ಒಪ್ಕೊಳ್ತೀರಾ? ಅದನ್ನು ಎಲೆಕ್ಷನ್ ಗಿಮಿಕ್ ಅಂತ ಹೇಳಿ ಒಪ್ಕೊಳ್ಳಲಿಕ್ಕೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಅದು ಏನಾಗಿತ್ತು ಅಂದರೆ,
ಗೋಪಾಲ್ ಪೂಜಾರಿಯವರು ನಿಗಮದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಈ ಬಸ್ಸುಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ನನಗೆ ತಿಳಿದ ರೀತಿಯಲ್ಲಿ ಆರ್ ಟಿ ಓರವರ ಒಂದು ಅನುಮತಿ ಬೇಕು, ರೂಟ್ ಪರ್ಮಿಟ್ ಬೇಕು, ವೇಳಾಪಟ್ಟಿ ಬೇಕು. ಈ KSRTC ನಿಗಮದವರು ಏನು ಮಾಡಿದರು, ಆರ್ ಟಿ ಓದವರ ಅನುಮತಿ ಇಲ್ಲದಿದ್ದರೂ ಕೂಡ ಅನುಮತಿಯನ್ನು ಕೊಟ್ಟಿರಲಿಲ್ಲ. KSRTC ನಿಗಮದವರು ಜಿಲ್ಲಾ ಸಾರಿಗೆ ಇಲಾಖೆಗೆ ಮನವಿ ಮಾಡಿದರು, ಬಸ್ಸನ್ನು ಒಂದು ರೀತಿಯಲ್ಲಿ ತರಾತುರಿಯ ಮಾಡಿದ ರೀತಿಯಲ್ಲಿ ಪ್ರಾರಂಭ ಬಿಟ್ಟರು. ಅದನ್ನು ಇವರು ನಮ್ಮ ಖಾಸಗಿ ಬಸ್ ಮಾಲಕರು ಅದನ್ನೇ ಲೋಕಾಯುಕ್ತಕ್ಕೆ ಅಪೀಲ್ ಮಾಡಿದರು. ಸೊ ಅದಾದ ನಂತರ ಅದರ ಇದನಿಗಾಗಿ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ಅರ್ಜಿ ಹಾಕ್ಬೋದು. ಬಟ್ ಲೋಕಾಯುಕ್ತದಿಂದ ಕೂಡ ನಮ್ಮ KSRTO ಅಧಿಕಾರಿಗಳಿಗೆ ಅವ್ರದ್ದು June 19 ಏನಾದ್ರು ಇನ್ನೊಂದು ಕರೆ ಇದೆ. ರಿತೇಶ್ ಬೈಂದೂರು ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ರಿತೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ನಿತೀಶ್ ಸರ್. ನಿತೀಶ್ ಎಸ್ ಸರಿ, ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಸರ್, ಏನಾಗಿದೆ ಅಂತ ಹೇಳಿದ್ರೆ ಸರ್, ಈಗ ಆಕ್ಚುಲಿ KSRTC ಅಧ್ಯಕ್ಷರಾಗಿದ್ದಾಗ ನಮ್ಮ ಶಾಸಕರು ಏನ್ KK ಗೋಪಾಲ ಪೂಜಾರಿ ಅಂತ ಏನಿದ್ದಾರೆ, ಗ್ರಾಮೀಣ ಭಾಗಕ್ಕೆ ಈಗ ನರ್ಮ್ ಬಸ್ಗಳನ್ನ ತಂದು ಕೊಟ್ರು ಸರ್. ಸರಿ, ಇದರಿಂದ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಈ ಬೈಂದೂರಿನ ಭಾಗದ ಶಿರೂರು, ಗೋಳಿಬೇರು, ಬೈಂದೂರು, ಮತ್ತೆ ನಮ್ಮ ಏನು ಗಂಗನಾಡು, ಈ ತರ ಇಂಟೀರಿಯರ್ ಪ್ಲೇಸ್ ಗಳಲ್ಲಿ ಏನಿದೆ, ಸರಿ, ಬಹಳ ಹೆಲ್ಪ್ ಆಗ್ತದೆ, ಅಲ್ಲಿ ಬಹಳ ಹೆಲ್ಪ್ ಆಗ್ತಾಯಿತ್ತು ಸರ್ ಈ ಬಸ್ಸುಗಳಿಂದ. ಈಗ ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಸರ್, ಬಹಳಷ್ಟು ಕಾಡು ದಾರಿಗಳಿಂದೆಲ್ಲ ಬರ್ಬೇಕಾಗ್ಬೇಕು. ಮತ್ತೆ ಈಗ ಬೈಂದೂರು ಅಂತ ಹೇಳಿದಾಗ ಸರ್, ಇತ್ತೀಚಿನ ಒಂದ್ ದಿನಗಳಲ್ಲಿ ಒಂದು ಅತ್ಯಾಚಾರದ ಪ್ರಕರಣಗಳು ಕಂಡು ಬಂದಿದ್ವು. ಅಂತ ಇಂಟೀರಿಯರ್ ಪ್ಲೇಸ್ ಗಳಿಗೆ ಈ ನರ್ಮ್ ಬಸ್ಗಳ ಅವಶ್ಯಕತೆ ಇದೆ. ಇಂತ ಇರೋ ಜಾಗದಲ್ಲೇ ಈಗ ಕೇಳ ಬರುವಂತ ಮಾತುಗಳು ಏನಂತ ಹೇಳಿದ್ರೆ, RTO ಅವರು ಕ್ಯಾನ್ಸಲ್ ಮಾಡಿದ್ರು ಅಂತ ಒಂದು ಕ್ವಶನ್ ಬರ್ತಾ ಇದೆ. RTO ಅವರೇ ಕ್ಯಾನ್ಸಲ್ ಮಾಡಿರೋದು ಅಂತ ಹೇಳ್ಕೊಂಡು, ಈಗ ಬಳಕೆ ಆಗ್ತಿರುವಂತ ಬಸ್ಗಳನ್ನ ಈ ನರ್ಮ್ ಬಸ್ಗಳು ಈಗ ಇಷ್ಟು ಚೆನ್ನಾಗಿ ನಡೀತಾ ಇರುವಂತ ಬಸ್ಗಳು ಹೇಗ್ ಮಾಯ ಆಗಕ್ಕೆ ಸಾಧ್ಯ? ಇದಕ್ಕೆಲ್ಲಾದ್ರೂ ಖಾಸಗಿ ಬಸ್ ಮಾಲಕರ ಏನಾದ್ರೂ ಕೈಚಳಕ ಏನಾದ್ರೂ ಇದಕ್ಕೆ RTO? ಈಗ ಶಾಸಕರು ನಿಮ್ಮ ಶಾಸಕರು ನಮ್ಮೊಂದಿಗೆ ಮಾತನಾಡುತ್ತಾ ಅವರು ಹೇಳಿದ್ರು, ಈಗ ತಾವು ಕೇಳಿಸಿಕೊಂಡಿರಬಹುದು, ಇದು ಇಲೆಕ್ಷನ್ ಗಿಮಿಕ್, ಅದಕ್ಕೋಸ್ಕರ ಅವರು ಸ್ಥಗಿತಗೊಳಿಸಿದ್ರು. ಈಗ ಎಲ್ಲ ಬಸ್ಗಳನ್ನು ನಾವು ಪುನರಾರಂಭಿಸಿದ್ದೇವೆ, ಅದು ಸೇವೆ ಕೊಡ್ತಾ ಉಂಟು ಅಂತ ಹೇಳ್ತಾರೆ, ತಾವು ಗಮನಿಸಿದ್ದಾರೆ ಇದನ್ನ? ನಮಗೆ ಈಗ ಇವತ್ತಿನವರೆಗೆ ಬಂದಿರಲಿಲ್ಲ. ಇವತ್ತಿನವರೆಗೂ ನಾನು ಅಂದ್ರೆ ಬೈಂದೂರಿನ ಭಾಗದಲ್ಲೇ ಇರೋದ್ರಿಂದ ಗೊತ್ತಿದ್ದ ಪ್ರಕಾರ ಇವತ್ತಿನ ದಿನದಲ್ಲಿ ಚಾಲನೆ ಆಗಿದೆಯಲ್ಲೋ ಗೊತ್ತಿಲ್ಲ. ಬಟ್ ನಿಮ್ಮ ಮೊನ್ನೆ ತನಕನು ಕೇಳ್ಬರುವಂತದ್ದು ಏನಂತ ಹೇಳಿದ್ರೆ, ಬಸ್ಗಳು ಎಲ್ಲೂ ಓಡಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರದ್ದೊಂದು ಇದು ಕೊಟ್ಟಂತದ್ದೊಂದು ಒಳ್ಳೆ ರೀತಿಯ ಕಾರ್ಯ ಅಂತಾನೆ ಹೇಳ್ಬೋದು ಸರ್. ತುಂಬಾ ಹೆಲ್ಪ್ ಆಗಿದೆ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ, ಯಾಕಂದ್ರೆ ಈಗ ಬಸ್ ಪಾಸ್ ಗಳನ್ನೆಲ್ಲ ತಗೊಂಡಿದ್ದಾರೆ ಸರ್ ಆಲ್ರೆಡಿ. ಹೌದು, ಬಸ್ ತಗೊಂಡು ಒಮ್ಮೆ ನಿಲ್ಲಿಸಿದ್ರೆ ಆ ಪಾಸಿನ ಹಣ ಎಲ್ಲಿ ಹೋಯ್ತು ಅಂತ ಸಾಧ್ಯ ಆಗತ್ತಾ? ಅದೇ ಈಗ ಪ್ರೈವೇಟ್ ಬಸ್ ಅಲ್ಲಿ ಹೋಗ್ಲಿಕ್ಕೆ ಆಗತ್ತಾ ನಮ್ಗೆ? ಹೌದು, ಆಗೋದಿಲ್ಲ ಅಲ್ಲ. ಹಾಗಾಗಿ ಈ ವ್ಯವಸ್ಥೆಗಳು ಏನ್ ಬಂದಿದಾವೆ, ಅದು ಏನೇ ಎಲೆಕ್ಷನ್ ಗಿಮಿಕ್ಗಳು ಏನೇ ಇರಲಿ ಸರ್, ನಾವು ಇಲ್ಲಿ ಬೈಂದೂರಿನ ಭಾಗದ ಜನತೆ ಪರವಾಗಿ ಕೇಳೋದು ಒಂದೇ ಏನಂತ ಹೇಳಿದ್ರೆ, ಆದಷ್ಟು ಬೇಗ ಆ ಬಸ್ಗಳೆಲ್ಲ ಈಗೆಲ್ಲ ಬಿಟ್ಟಿದ್ದಾರೆ. ಅಲ್ಲ, ಇಷ್ಟೆಲ್ಲ ಖಾಸಗಿ ಬಸ್ಗಳು ಇದ್ದು ಕೂಡ ಈ ನರ್ಮ ಬಸ್ಗಳ ಅಗತ್ಯ ಉಂಟ ಅಂತೇಳಿ ಭಾವಿಸ್ತೀರಾ ತಾವು? ಖಂಡಿತ ಬೇಕು ಸರ್, ಯಾಕಂದ್ರೆ ಖಾಸಗಿ ಬಸ್ಗಳು ಅವನು ಅವರವರ ಒಂದು ಬೊಕ್ಕಸ ತುಂಬಿಕೊಂತ ಹೇಳಿದ್ರೆ ಅವ್ರನ್ನ ಟ್ರಿಪ್ ಮಾಡ್ಬೇಕಂತ ಏನಿಲ್ವಲ್ಲ. ಹೌದು, ಅವರು ಸ್ಟೂಡೆಂಟ್ ಗಳಿಗಾಗಿ ಬಿಡ್ಬೇಕು ಅಂತ ಏನಿಲ್ವಲ್ಲ. ಸರಿ, ಗವರ್ಮೆಂಟ್ ಬಸ್ ಗಳಾದ್ರೆ ಒಂದು ಜನ ಬರ್ಲಿ ಜನ ಬರದೇ ಹೋಗ್ಲಿ ಅದು ಟ್ರಿಪ್ ಮಾಡೋದು ಮಾಡೇ ಮಾಡ್ತದೆ, ಅವಾಗ ಒಂದು ವಿದ್ಯಾರ್ಥಿಗಳಿಗೆ ಒಂದು ಹೋಗೋರಿಗೆ ಒಂದು ಸಮಸ್ಯೆಗಳು ಅಂತ ಆಗೋದಿಲ್ಲ ಅಲ್ಲ ಸರ್. ಸರಿ 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 ಸರಿ, ಈ ಗವರ್ಮೆಂಟ್ ಅಂತ ಬಂದಾಗ ಸರ್ ಅಲ್ಲಿ ಲಾಭ ನಷ್ಟಗಳನ್ನು ನೋಡೋಕ್ಕಿಂತ ಮುಂಚೆ ಜನರ ಸೇವೆ ಗಮನಿಸಬೇಕು ಅಲ್ವಾ? ಹೌದು 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 ಅಂತ ಬಂದಾಗ ಅಲ್ಲಿ ಪ್ರೈವೇಟ್ ನವರು ಸೇವೆ ಮಾಡೋದಿಲ್ಲ ಸರ್, ಅವ್ರ ಹಣಕ್ಕೋಸ್ಕರ. ಸರಿ, ತಾವು ಬೈಂದೂರಿನ ಒಬ್ಬ ನಾಗರಿಕನಾಗಿ ನಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಕೊನೆಯದಾಗಿ ನಾನು ಒಂದೇ ಹೇಳೋದು ಇಷ್ಟಪಡೋದು ಸರ್, ಯಾವುದೇ ಒಂದು ಒತ್ತಾಸೆಗೆ ಮಾಡೋದು ಇರುವಂತ ಬಸ್ಗಳನ್ನ ಕ್ಯಾನ್ಸಲ್ ಮಾಡಬೇಡಿ. ತುಂಬಾ ಒಳ್ಳೆ ಹೆಸರುಗಳನ್ನು ತಂದುಕೊಂಡವರು ಕೆ ಗೋಪಾಲ ಪೂಜಾರಿ ಅವರು, ಕರ್ನಾಟಕದ ರಾಜ್ಯಾಧ್ಯಕ್ಷರಾದವರು, KSRTC ಅವರು. ಸೊ ಅವರಿಗೆ ನಾನು ಅವರಿಗೆ ನೇರವಾಗಿ ಮನವಿ ಮಾಡೋದು ಏನಂತ ಹೇಳಿದ್ರೆ ಸರ್, ಇರೋ ಬಸ್ಗಳನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಜನರಿಗೆ, ವಿದ್ಯಾರ್ಥಿಗಳ ಒಂದು ಶಿಕ್ಷಣ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿತೀಶ್ ಅವರು ಮಾತಾಡ್ತಾ ಹೇಳಿದ್ರು, ಅವರು ಹೇಳ್ತಾರೆ ಇಷ್ಟವರೆಗೆ ಅವರ ಗಮನಕ್ಕೆ ಬರಲಿಲ್ಲ, ಶಾಸಕರು ಹೇಳ್ತಾರೆ ನಾವು ಆರಂಭಿಸ್ತೇವೆ, ಇದು ಇಲೆಕ್ಷನ್ ಗೇಮಿಕ್. ಸರಿ, ನಿಮ್ಮಲ್ಲಿ ಮಾತನಾಡುತ್ತಾ ಮಾನ್ಯ ವಿನಯ್ ಕುಮಾರ್ ಸೊರಕೆ ಕಾಪು ಶಾಸಕರಾಗಿರುವಾಗಲೂ ಕೂಡ ಅವರು ಬಹಳ ಇದರ ಮುದುವರ್ಜಿಯನ್ನು ವಹಿಸಿದ್ದರು, ಏನು ಹೇಳ್ತೀರಿ? ಖಂಡಿತವಾಗಿಯೂ, ಯಾಕಂದರೆ ನಾವೇ
ಹಲವು ಬಾರಿ ಅವರಲ್ಲಿ ಈ ಬಗ್ಗೆ ಮನವಿಯನ್ನು ಕೊಟ್ಟದ್ದಿತ್ತು, ಅದು ವಿನಂತಿಯನ್ನು ಮಾಡ್ಕೊಂಡಿದ್ದಿತ್ತು. ಎಲ್ಲ ಕಡೆ ಬರ್ತಾ ಇದ್ದರೆ ನಮ್ಮವರಿಗೆ ಕೂಡ ಬರಬೇಕು ಅಂತ ಹೇಳಿಕೊಂಡು ಖಂಡಿತ ಅವರು ಏನದು ಆವತ್ತು ಬಸ್ ಪ್ರಾರಂಭ ಆಗಿತ್ತು ಅದರಲ್ಲಿ ಅವರ ಪ್ರಯತ್ನ ಕೂಡ ಖಂಡಿತವಾಗಿತ್ತು. ಅವರ ಒಂದು ಶಿಫಾರಸು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಪ್ರಯತ್ನದಿಂದ ಖಂಡಿತವಾಗಿ ಆ ಬಸ್ ಬಂದಿತ್ತು. ಈ ಖಾಸಗಿ ಬಸ್ಸಿನಲ್ಲಿ ಜನ ತುಂಬಿಕೊಳ್ಳುವಂಥ ವಿಶೇಷವಾಗಿ ಸಾಲಾವಧಿಯ ಬೆಳಿಗ್ಗೆ ಮತ್ತು ಸಂಜೆ ಬಹಳ ತೊಂದರೆ ಆಗುವಂತ ನಾವು ಕಂಡಿದ್ದೇವೆ. ನಾವು ಕೂಡ ಬಸ್ ಸಂಚಾರ ಮಾಡಿದವರು, ನೀವು ಕೂಡ ಬಸ್ ಸಂಚಾರ ಮಾಡಿದವರು, ಆದರೂ ಕೂಡ ಇವರ ಒಂದು ಲಿಮಿಟೆಡ್ ಜನ ಏನು ತೊಂದರೆ ಇಲ್ಲದೆ ಇದು ನಡೆಯುವಂಥದ್ದು. ಈ ರೀತಿಯಲ್ಲಿ ನಡುವೆ ತಮ್ಮ ಲಾಭಿಗೋಸ್ಕರ, ಖಾಸಗಿಯವರ ಲಾಭಿಗೋಸ್ಕರ ಈ ನರ್ಮ್ ಬಸ್ಸಿನ ಒಂದು ಬಲಿ ಪಶು ಆಗುವಂಥ ಪರಿಸ್ಥಿತಿ ಬಂತ? ಖಂಡಿತವಾಗಿ ಅದೇ ರೀತಿಯಲ್ಲಿ ಆಗಿದೆ. ಈಗ ಅದೇ ರೀತಿಯಲ್ಲಿ ಆಗಿದೆ. ಕಾರಣಗಳು ಏನೇ ಇರ್ಬೋದು, ಬಟ್ ನಾವು ಹೇಳುವಂಥದ್ದು, ನಾವು ಖಾಸಗಿಯವರು ಸೇವೆ ಕೊಡ್ತಾ ಇಲ್ಲ ಅಥವಾ ಖಾಸಗಿಯವರನ್ನ ದೂರುವಂಥ ಪ್ರಶ್ನೆ ಅಲ್ಲ. ಬಟ್ ನಮಗೆ ಜನರಿಗೆ ಒಳ್ಳೆ ರೀತಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಿದೆ. ಒಳ್ಳೆಯ ಒಂದು ಸರ್ವಿಸನ್ನು ಕೊಡುವಂಥ ವ್ಯವಸ್ಥೆ ಈ ನರ್ಮ್ ಬಸ್ನಲ್ಲಿ ಇತ್ತು, ಅದನ್ನು ಮುಂದುವರಿಸ್ಕೊಳ್ಬೇಕು. ಏನು ಸ್ಟಾಪ್ ಆಗಿದೆ ಅದನ್ನು ನಮ್ಮ ಅಧಿಕಾರಿಗಳು ಇರ್ಬೋದು, ಜನಪ್ರತಿನಿಧಿಗಳಾಗಿ ಇರ್ಬೋದು, ಅವರ ಪ್ರಯತ್ನವನ್ನು ಮಾಡಬೇಕು, ಮತ್ತೊಮ್ಮೆ ಈ ಬಸ್ಸನ್ನು ಪ್ರಾರಂಭಿಸಬೇಕೆಂಬುವಂಥದ್ದು ನನ್ನ ಅಭಿಪ್ರಾಯ. ಸರಿ ಸರಿ, ಈ ಜನರು ಗಮನಿಸ್ತಾರೆ ಸರ್, ಈ ಖಾಸಗಿ ಬಸ್ನವರು ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸುವುದು, ಶಿರುವದಿಂದ ಶಂಕರಪುರದವರೆಗೆ ಓಡಿಸುತ್ತಾ ಬರುವುದು, ಶಂಕರಪುರದಲ್ಲಿ ಅರ್ಧ ಗಂಟೆ ನಿಲ್ಲಿಸುವುದು, ಆಮೇಲೆ ಪುನಃ ಕಡಪಾಡಿಯಿಂದ ಓಡಿಸುವುದು, ಇದೆಲ್ಲ ಇತ್ತೆ. ಆದರೆ ಈ ನರ್ಮ್ ಬಸ್ನವರು ಖಾಲಿ ಬಸ್ಸು ತಂಗಣದಲ್ಲಿ ಮಾತ್ರ ನಿಲ್ಲಿಸುವುದು, ಖಂಡಿತವಾಗಿ ಇಳಿಲಿಕ್ಕೆ ಇದ್ರೂ ನಡುವೆ ಇದ್ರು ಕೂಡ ಅವ್ರು ನಿಲ್ಲಿಸುವುದಿಲ್ಲ, ಬಸ್ ನೆಕ್ಸ್ಟ್ ಸ್ಟಾಪೇ ನಿಲ್ಲಿಸುವಂಥದ್ದು, ಹತ್ತಿಸುವಾಗಲೂ ಕೂಡ ಹಾಗೆ. ಇದೊಂದು ರೀತಿಯ ಅನುಕೂಲ ಅಂತೇಳಿ ಅನಿಸ್ಕೊಳ್ಳೋದಿಲ್ವ? ಖಂಡಿತವಾಗಿ ಅನುಕೂಲ. ಯಾಕಂದರೆ ನಾವು ಇವತ್ತು ನೋಡಿ, ನಾವು ಗಮನಿಸ್ತಿರ್ಬೋದು, ಖಾಸಗಿ ಬಸ್ಸವರು ಪಿಕಪ್ ಮಾಡಲಿಕ್ಕೆ ಬೇಕಾದ್ರೆ ಎಲ್ಲಿ ಬೇಕಾದರೂ ನಿಲ್ಲಿಸ್ತಾರೆ, ಅದನ್ನೇ ಅವರು ಇಳಿಬೇಕಂತೇಳಿ ಆ ಪಿಕಪ್ ಮಾಡಿದ ಸಂದರ್ಭದಲ್ಲಿ ಅವರು ನಿಲ್ಲಿಸ್ತಾರೆ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸ್ತಾರೆ ಈ ರೀತಿಯಲ್ಲಿ. ಬಟ್ ಅದಕ್ಕಿಂತ ನಾವು ಹೇಳೋದು, ನೀವು ಮಧ್ಯೆ ಮಧ್ಯೆ ನಿಲ್ಲಿಸಿ ಅಂತ ನಾವು ಹೇಳ್ತಾ ಇಲ್ಲ, ನೀವು ಎಲ್ಲಿ ಸ್ಟಾಪ್ ಇದೆ ಸ್ಟಾಪ್ ಟು ಸ್ಟಾಪ್ ನಿಲ್ಲಿಸಿ. ಕೆಲವು ಕಡೆ ಕೆಲವು ಬಸ್ಸಿಂದ ನಾವು ಖಾಸಗಿ ಬಸ್ಸುಗಳಿಂದ ಉಡುಪಿಯಿಂದ ಇಲ್ಲಿ ಬರಬೇಕಾದ್ರೆ ಒಳ್ಳೆ ತಾಳ್ಮೆ ಇದ್ದವನು ಬೇಕಾಗ್ತದೆ. ಯಾಕಂದರೆ ನಾವು ಶಿರುವದಿಂದ ಹೊರಟು ಅಟ್ಲೀಸ್ಟ್ ಆ ಶಿರುವ ಕಾಲೇಜಿಗೆ ಪಾಸ್ ಆಗುವ ತನಕ ನೋಡಿದರೆ ಸುಮಾರು 5-10 ನಿಮಿಷದ ಸಮಯ ಒಂದು ಇರುವೆ ಆಗಿ ಹೋಗ್ತದೆ. ಎಸ್ ಎಸ್, ಹಾಗೆ ಹೋಗಿ ಆಮೇಲೆ ಆನೆ ಆಗಿ ಹೋಗ್ತದೆ, ಆಮೇಲೆ ಹೌದು ಆಮೇಲೆ ಚಿರತೆ ಆಗಿ ಹೋಗ್ತದೆ, ಖಂಡಿತ ಖಂಡಿತ, ಆಮೇಲೆ ಕುದುರೆ ಆಗಿ ಹೋದದ್ದು ಕೂಡ ಇದೆ. ಇದೆ ಇದೆ, ಆದರೆ ಹೋಗ್ತಾ ಉಂಟು, ಹಾರಿದ್ದು ಉಂಟು. ಹಾಗೆ ಹೋಗೋದ್ರಿಂದ ಸಮಸ್ಯೆ ಆಗ್ಬೋದು ಅಥವಾ ಅವಘಡಗಳು ಸಂಭವಿಸುವಂತಹ ಸಂದರ್ಭಗಳು ಇರ್ತವೆ. ಅದಕ್ಕಿಂತ ಇದು ನರ್ಮ್ ಬಸ್ಗಳಿಗೆ ಅಂದರೆ ಅವರ ಟೈಮಲ್ಲಿ ಯಾರೋ ಸ್ಪರ್ಧೆ ಮಾಡಲಿ, ಯಾರು ಹಿಂದಿನ ಬಸ್ ಮತ್ತೊಂದು ಬಸ್ ಬರಲಿ, ಅವರು ಅದಕ್ಕೆ ವರಿ ಮಾಡೋದಿಲ್ಲ. ಅವರ ಟೈಮಿಂಗ್ ಏನಿದೆ ಅದನ್ನು ಫಾಲೋ ಅಪ್ ಮಾಡಿಕೊಂಡು ಹೋಗ್ತಿರುವಂಥ, ಮತ್ತು ವೇಗದ ಮಿತಿ ಇತ್ತು, ವೇಗದ ಮಿತಿ ಇತ್ತು, ಅವ್ರಿಗೆ ವೇಗದ ಮಿತಿ ಇದೆ, ಆ ವೇಗದ ಮಿತಿಯಲ್ಲಿ ಅವ್ರ ಬಸ್ ಸಂಚಾರವನ್ನು ಮಾಡ್ತಾ ಇದ್ದರು. ಸರಿ, ಈಗ ರಸ್ತೆಗಳೆಲ್ಲವೂ ಕೂಡ ಇಂಪ್ರೂವ್ ಆಗಿದೆ, ಅಗಲೀಕರಣಗೊಂಡಿದೆ, ಬಹಳ ಚಂದವಾದಂಥ ರಸ್ತೆಗಳು ಕಡ್ಪಾಡಿಯಿಂದ ಬೆಳ್ಮಣ್ಣವರೆಗೆ ಆಗಿದೆ. ತಾವು ನಾನು ನೋಡಿದ ಪ್ರಕಾರ, ಮಾಧ್ಯಮಗಳಲ್ಲಿ ಓದಿದ ಪ್ರಕಾರ, ಬಂಟಕಲ್ನಲ್ಲಿ ಆದಂಥ ಅನೇಕ ಅಪಘಾತಗಳ ಸಂದರ್ಭದಲ್ಲಿ ತಾವು ಅಲ್ಲಿ ಖುದ್ದಾಗಿ ಇದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ಅಥವಾ ಅವರಿಗೆ ಚಿಕಿತ್ಸೆ ಕೊಡುವಂಥ ಪ್ರಥಮ ಚಿಕಿತ್ಸೆ ಕೊಡುವಲ್ಲಿ ತಾವು ಮಂಚೂಣಿಯಲ್ಲಿದ್ದು, ಮತ್ತು ತಮ್ಮ ಸಾರಸ್ವತ ರಾಜತ್ಪುರ ಸಾರಸ್ವತ ಯುವ ವೃಂದ ಇದೆ, ಅವರು ಕೂಡ ಕೆಲಸ ಮಾಡಿದವರು. ಈಗ ತಾವು ಬಹುಶಃ ನಿಶಾ ಕೆಟ್ಟರ್ಸ್ ಕೊಡಂಥ ಅದು ಈ ಬ್ಯಾರಿಕೇಡನ್ನು ನಾವು ತಾವು ಇಟ್ಟಿದ್ದೀರಿ. ಎಷ್ಟು ಅಪಘಾತಗಳು ಅಲ್ಲಿ ಆಗಿತ್ತು, ಆ ಪರಿಸರದಲ್ಲಿ ಆಗಿತ್ತು, ಇದಕ್ಕೆ ಕಾರಣ ಏನು? ಅಲ್ಲ, ಅದಕ್ಕೆ ನಾನು ಹೇಳುವಂಥದ್ದು, ನಾನು ಎಲ್ರಿಗೂ ಹೇಳ್ತಾ ಇರ್ತೇನೆ, ಏನು ಸಾರಿಗೆ ನಿಯಮಗಳಿವೆ ಅದನ್ನು ನಾವು ಅಚ್ಚುಕಟ್ಟಾಗಿ ಪಾಲಿಸಿದಾಗ ಖಂಡಿತವಾಗಿ ಅಪಘಾತ ಆಗೋದಿಲ್ಲ. ಒಂದು ಸೆಕೆಂಡ್, ನಾವು ಈಗ ನಮ್ಮ ಪ್ರದೇಶದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಓವರ್ ಸ್ಪೀಡ್ ಇರುವಂಥದ್ದು ಅಥವಾ ಈ ಏನು ಇವತ್ತು ಹೆಲ್ಮೆಟ್ಗಳನ್ನು ಹಾಕುವಂಥದ್ದು, ಹೆಲ್ಮೆಟ್ ನಾವೇನು ಇವತ್ತು ಹೆಲ್ಮೆಟ್ ಯಾಕೆ ಹಾಕ್ತೇವೆ ಅಂದರೆ ಪೊಲೀಸರು ಹಿಡಿತಾರೆ ಎಂಬ ಭಯಕ್ಕಾಗಿ ಹೆಲ್ಮೆಟ್ ಹಾಕ್ತಾ ಇದ್ದಾರೆ, ನಮ್ಮ ಜೀವದ ಅದಲ್ಲ ರಕ್ಷಣೆ. ಅದನ್ನು ಅವರು ಮರೀತಾರೆ, ಪೊಲೀಸರು ಎದುರಲ್ಲಿ ಅಲ್ಲಿ ಪೊಲೀಸ್ ಕಂಡ್ರೆ ಅಂತ ಇಲ್ಲಿ ರಪ ಹಾಕ್ತಾರೆ, ಇಂಥದ್ದನ್ನು ಮಾಡಬೇಡಿ. ಮತ್ತು ಸಾರಿಗೆ ನಿಯಮಗಳಿವೆ, ಮತ್ತು ಕೆಲವು ನಾವು ಮಕ್ಕಳನ್ನು ನೋಡ್ತೇವೆ, ಇವತ್ತು ನಾನು ಮೊನ್ನೆ ಕೂಡ ಗಮನಿಸಿದ್ದೇನೆ, ಕೆಲವು ಇದಕ್ಕೆ ಅವರ ಹೆತ್ತವರು ಕೂಡ ಕಾರಣ ಒಂದು ರೀತಿಯಲ್ಲಿ. ಯಾಕಂತಂದರೆ ಈ ವಿದೌಟ್ ಈಗ ಒಂದು ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಂಥ ಮಕ್ಕಳು ಕೂಡ ಇವತ್ತು ಸ್ಕೂಟರ್ನ ಹಿಡ್ಕೊಂಡು ಒಂದು ಓವರ್ ಸ್ಪೀಡಲ್ಲಿ ಹೋಗುವಂಥದ್ದು ಇದು ಸರ್ವೇಸಾಮಾನ್ಯ ಆಗಿದೆ. ಆದರೆ ನಾವಿವತ್ತು ನಾವು ಬ್ಯಾರಿಕೇಡ್ಗಳನ್ನ ಹಾಕುವಂಥ ಉದ್ದೇಶ ಇಷ್ಟೇ, ಓವರ್ ಸ್ಪೀಡನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿ. ಆ ಸ್ಪೀಡ್ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಆ ಏರಿಯಾಕ್ಕೆ ಸಂಬಂಧಪಟ್ಟು ಸ್ವಲ್ಪ ಸ್ಲೋ ಹೋಗ್ತಾರೆ. ಯಾಕಂದರೆ ಜನನಿಬಿಡ ಪ್ರದೇಶ ಇರ್ತದೆ, ಜನರು ಸಾರ್ವಜನಿಕರು ರಸ್ತೆಯನ್ನು ದಾಟುವಂಥ ಸಂದರ್ಭ ಇರ್ತದೆ. ಆಗ ಆ ಸಂದರ್ಭದಲ್ಲಿ ಈ ಸೈಡಲ್ಲಿ ಎರಡು ಬ್ಯಾರಿಕೇಡ್ಗಳನ್ನು ಹಾಕಿದಾಗ ಸ್ವಲ್ಪ ವೇಗ ಮಿತಿಗೆ ಸ್ವಲ್ಪ ಅವರು ಕಂಟ್ರೋಲ್ ಮಾಡ್ತಾರೆ ಎಂಬಂಥ ಉದ್ದೇಶ ಕೆಲವು ಸಂದರ್ಭದಲ್ಲಿ ಬ್ಯಾರಿಕೇಡ್ನಿಂದ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು. ನಾನು ಖಂಡಿತವಾಗಿ ಬ್ಯಾರಿಕೇಡಿನ ಸಮಸ್ಯೆ ಆಗುವುದಿಲ್ಲ, ಯಾಕಂದರೆ ಅಲ್ಲಿ ಬ್ಯಾರಿಕೇಡ್ ಇದೆ ಎಂಬುವಂಥದ್ದನ್ನು ದೂರದಿಂದ ಕಾಣ್ತದೆ, ಬ್ಯಾರಿಕೇಡ್ ಇದೆ, ನಾನು ಸ್ಲೋ ಹೋಗಬೇಕೆಂಬಂಥ ಒಂದು ಆಲೋಚನೆ ಬಂದೇ ಬರ್ತದೆ. ಆದರೆ ಬ್ಯಾರಿಕೇಡ್ನಿಂದ ಅಪಘಾತ ಸಂಭವಿಸ್ತದೆ, ಬ್ಯಾರಿಕೇಡ್
ಇದರಿಂದ ಸಮಸ್ಯೆ ಆಗ್ತದೆ ಎಂಬುವಂಥದ್ದನ್ನು ನಾವು ಒಪ್ಕೊಳ್ಳಲಿಕ್ಕೆ ತಯಾರಿಲ್ಲ. ಇದು ಕೆಲವು ಇಚ್ಛೆ ಸಂದರ್ಭದಲ್ಲಿ ಬಂದಿತ್ತು ಬ್ಯಾರಿಕೇಡಿಂದ ಸಮಸ್ಯೆ ಆಯಿತು ಅಂತ ಹೇಳ್ಕೊಂಡು ಆಶೀರ್ವಾದಲ್ಲಿ ಒಂದು ಮಾತು ಬಂದಿತ್ತು ಬ್ಯಾರಿಕೇಡ್ಗೆ ಬಂದು ಗುದ್ದಿದ. ಹೌದು ಅದೇ ಏನಂದರೆ ಬ್ಯಾರಿಕೇಡ್ ಇರುವಂಥದ್ದು ಎಷ್ಟು ದೂರದಲ್ಲಿ ನಾವು ಬರುವಾಗ ಗಮನಿಸಬೇಕು, ನಾವು ರಸ್ತೆನ ಗಮನಿಸಿಕೊಂಡು ಚಾಲನೆ ಮಾಡುವಂಥದ್ದು, ಎಲ್ಲೆಲ್ಲಿ ನೋಡಿಕೊಂಡು ಚಾಲನೆ ಮಾಡುವಂಥದ್ದಲ್ಲ. ಆ ಸಂದರ್ಭದಲ್ಲಿ ನಮ್ಗೆ ಬ್ಯಾರಿಕೇಡ್ ಇದೆ, ನಾವು ಸ್ಲೋ ಬ್ಯಾರಿಕೇಡ್ ಇದ್ರೆ ಅದು ಹತ್ತನೇ ಅಷ್ಟೇ, ಏನೋ ಅಲ್ಲಿ ಜನನಿಬಿಡ ಪ್ರದೇಶ ಇದೆ, ಶಾಲೆ ಇದೆ, ಇನ್ನೊಂದಿದೆ, ಅದಕ್ಕಾಗಿ ನಾವು ಸ್ಲೋ ಹೋಗಬೇಕೆಂಬುದು ಸಂಕೇತವನ್ನು ಕೊಡುವಂಥದ್ದು ಬ್ಯಾರಿಕೇಡ್ ನನ್ನ ಲೆಕ್ಕದಲ್ಲಿ. ಅದಕ್ಕಾಗಿ ನಾವು ಬ್ಯಾರಿಕೇಡನ್ನು ಅಲ್ಲಲ್ಲಿ ಇಟ್ಟುಕೊಂಡು ನಾವು ಈಗ ನಾನು ನಮ್ಮ ಠಾಣಾಧಿಕಾರಿಗಳಿಗೆ ಕೂಡ ಹೇಳಿದೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಫಾಸ್ಟ್ ರೈಡಿಂಗ್ ಬಗ್ಗೆ ಮಕ್ಕಳು ಸ್ಪೆಷಲಿ ಸ್ಟೂಡೆಂಟ್ಸ್ ಒಂದು ರೀತಿಯಲ್ಲಿ ಜೋಶ್ ಆ ಒಂದು ಈ ಕ್ರೇಜ್ ಅವರ ಕ್ರೇಜ್ ಅಂತದ್ದೇ ಬಂದಿದೆ ಬೈಕು, ಅದಕ್ಕಾಗಿ ನಾವು ಇದನ್ನ ಇಟ್ಕೊಳ್ಳೋಣ, ಸ್ವಲ್ಪ ನಮಗೆ ಕಂಟ್ರೋಲ್ ಆಗ್ಬೋದು ಎಂಬಂತ ಉದ್ದೇಶ. ಸರಿ, ಅಪಘಾತವೂ ಕೂಡ ಈ ನರ್ಮ್ ಬಸ್ನಿಂದ ತಪ್ಪಿಸಬಹುದಿತ್ತು ಎಂಬುದಾಗಿ ಕೆ ಆರ್ ಪಾಟ್ಕರ್ ಅವರು ಹೇಳ್ತಿದ್ದಾರೆ. ಅವರಲ್ಲಿ ಇನ್ನೂ ಕೂಡ ಮಾತನಾಡಲಿಕ್ಕಿದೆ ವೀಕ್ಷಕರ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮ ನಂತರ ನರ್ಮ್ ಬಸ್ಸಿನ ಕರ್ಮ ವರ್ಮ ಮುಂದುವರಿತದೆ. ವೀಕ್ಷಕರೇ, ಇದು 6 PM ಲೈವ್ ನರ್ಮ್ ಬಸ್ಸಿನ ಕರ್ಮ ಮರ್ಮ ಈ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕೆ ಆರ್ ಪಾಟ್ಕರ್ ಅವರು ನಮ್ಮೊಂದಿಗಿದ್ದಾರೆ. ಪಾಟ್ಕರ್ ಅವರೇ, ನೀವು ಇದರ ಮೊದಲು ಹೇಳಿದಿರಿ ಈ ಖಾಸಗಿ ಬಸ್ಸುಗಳು ಪೈಪೋಟಿಯಲ್ಲಿ ನರ್ಮ್ ಬಸ್ಸುಗಳು ಸ್ಥಾಪನೆಯಾದಾಗ ವಿಶೇಷವಾಗಿ ಶಿರ್ವದಲ್ಲಿ ಜನರು ಪಟಾಕಿ ಸಿಡಿಸಿದರು, ಮಾಲೆ ಹಾಕಿದರು, ಚಾಲಕನಿಗೆ ನಿರ್ವಾಹಕರಿಗೆ ಚಹಾ ತೆಗೆದುಕೊಟ್ಟರು, ಸಿಹಿ ತಿಂಡಿಯನ್ನು ಹಂಚಿದರು. ಇದು ಬಂದಾಗಿದೆ, ಬಂದಾಗಿ ತಿಂಗಳುಗಳು ಕಳೆದು ಹೋಗಿವೆ. ಯಾಕೆ ಜನರಲ್ಲಿ ಒಂದು ರೀತಿಯ ಇದು ಮೌನ ಆವರಿಸಿಕೊಂಡಿದೆ, ಯಾಕೆ ಯಾರು ಇದರ ಬಗ್ಗೆ ಚಕಾರ ಎಕ್ಕುತ್ತಿಲ್ಲ? ಅದೇ ಒಂದು ಪ್ರಶ್ನಾರ್ಥ ಚಿಹ್ನೆ ನನ್ನಲ್ಲಿ ಕೂಡ ಮೂಡಿತ್ತು. ನಾನು ಸಾರಿಗೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾತಾಡಿದೆ, ಯಾಕೆ ಬಂದಾಯಿತು, ಯಾಕೆ ಕಾರಣ ಏನು ಎಂಬುದನ್ನು, ಯಾಕಂದರೆ ಸ್ಪಷ್ಟವಾದ ಮಾಹಿತಿ ಅವರಿಂದ ಸಿಗ್ತದೆ ಎಂಬಂಥ ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಕರೆ ಮಾಡಿ ಮಾತಾಡಿದೆ. ಅವರು ಒಂದು ವಿಚಾರವನ್ನು ಹೇಳಿದರು ನನಗೆ, ಖಾಸಗಿಯವರು ಕೋರ್ಟಿಗೆ ಹೋಗಿದ್ದಾರೆ, ವಿವಾದ ಇದೆ, ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಜನರಿಗೆ ಇಂಟ್ರೆಸ್ಟ್ ಇಲ್ಲ, ಜನರಿಗೆ ಬೇಕಾಗಿಲ್ಲ, ಜನರು ಸಪೋರ್ಟ್ ಮಾಡ್ತಾ ಇಲ್ಲ ಎಂಬಂಥ ವಿಚಾರವನ್ನು ನನಗೆ ಹೇಳಿದೆ. ಯಾಕಂತ ಕೇಳಿದೆ ನಾನು. ಅದೇ ನಮ್ಮೂರಂದರೆ ಅವರೂರು ಸ್ವಲ್ಪ ಆಚೆ ಇರ್ಬೋದು, ಅಂದರೆ ಸರ್ಕಾರಿ ಬಸ್ಸುಗಳ ಓಡಾಡದ ಪ್ಲೇಸ್ ಇರ್ಬೋದು, ಅಲ್ಲಿ ನಮಗೆ ಯಾರು ಸಪೋರ್ಟ್ ಮಾಡಿದ್ದಿಲ್ಲ, ನಮ್ಮ ಚಾಲಕರಿಗೆ ಖಾಸಗಿ ಬಸ್ನವ್ರು ಬಂದು ಹೊಡೆದ್ರು ಕೂಡ ಬಂದು ಕೇಳುವರಿಲ್ಲ, ಅದೇ ಬಸ್ಸಲ್ಲಿದ್ದವ್ರು ಬೇರೆ ಇಳಿದುಕೊಂಡು ಬೇರೆ ರಿಕ್ಷಾದಲ್ಲಿ ರಿಕ್ಷಾ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ಬಿಟ್ಟು ಯಾಕೆ ಹೊಡೆದ್ರಿ, ಏನಾಯ್ತು, ಏನೆಂಬುದನ್ನು ವಿಚಾರ ಮಾಡೋದಿಲ್ಲ. ಈ ರೀತಿಯಲ್ಲಿ ಒಂದು ಭಯದ ವಾತಾವರಣ, ಉಡುಪಿ ಜಿಲ್ಲೆ ಒಂದು ಗುಣ ಗುಣ ಸರಿ, ನಾವು ವಿಚಾರಕ್ಕೆ ಹೋಗೋದಿಲ್ಲ, ನಾವು ಎದ್ಕೊಂಡು ಹೋಗ್ತೇವೆ. ಆ ರೀತಿಯಲ್ಲಿ ಅವ್ರು ಹೇಳ್ತಿದ್ರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಜನರು, ಈ ರೀತಿಯಾಗಿ ಹೀಗೆ ಆಗಿದೆ ಎಂಬಂಥ ವಿಚಾರವನ್ನು ಹೇಳಿದೆ. ನಾನು ಕೇಳಿದೆ ಅದು ಏನು ಸ್ಟಾರ್ಟ್ ಆಗ್ಬೋದಾ ಮತ್ತೆ ಅಂತ ಹೇಳ್ಕೊಂಡು, ಇನ್ನು ನೋಡಬೇಕು ವಿವಾದ ಇದೆ, 19 ತಾರೀಕಿಗೆ ಏನು ಅವರಿಗೆ ಅಫಿಡವತ್ತನ್ನು ಕೊಡಬೇಕು ಅಂಥೇಳಿ RTO ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಾನು ಹೇಳುವಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ RTO ಅಧಿಕಾರಿಗಳು ಕೂಡ ಇದಕ್ಕೆ ಸ್ಪಂದಿಸಿದರೆ ತಮ್ಮ ಅಫಿಡವತ್ತನ್ನು ಅಥವಾ ಅನುಮತಿಯನ್ನು ಕೊಟ್ಟರು ಅಂತ ಹೇಳಿ ಆದರೆ ಖಂಡಿತವಾಗಿ ಮತ್ತೆ ಬಸ್ಸುಗಳು ಪುನರಾರಂಭ ಆಗಲಿಕ್ಕೆ ಅವಕಾಶಗಳಿದೆ. ಮತ್ತು ಖಾಸಗಿ ಬಸ್ಸುಗಳ ಬಗ್ಗೆ ಕೂಡ ಅವರದ್ದು ಕೂಡ ಒಂದು ಸಮಸ್ಯೆ ಇತ್ತು, ವೇಳಾಪಟ್ಟಿ ಸರಿ ಇಲ್ಲ ಎಂಬುವಂಥದ್ದು. ಸರಿ, ನಾನು ಅದನ್ನು ಒಪ್ಕೊಳ್ತೇನೆ ಖಂಡಿತವಾಗಿ, ಯಾಕಂದರೆ ಅವರು ಕೂಡ ಒಂದು ಕರೆ ಇದೆ, ಒಂದು ಕರೆ ಇದೆ. ರಜಾಕ್ ಕುಂದಾಪುರದಿಂದ ಕರೆ ಮಾಡ್ತಿದ್ದಾರೆ. ರಜಾಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಜಾಕ್ ನಮಸ್ತೆ. ನಮಸ್ತೆ, ಈದ್ ಮುಬಾರಕ್. ಏನು ಈ ನರ್ಮ್ ಬಸ್ಸುಗಳು ಸ್ಥಗಿತಗೊಂಡಿವೆ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ಸ್ಥಗಿತಗೊಂಡಿದ್ದು ಸರಿಯಾಗಿ ತೋರುತ್ತೆ ಸರ್. ಸರಿಯಾಗಿ ತೋರುತ್ತದೆ, ಹೌದು. ಯಾಕಂದ್ರೆ ನಾನೇ ಒಂದು ಉದಾಹರಣೆ ಹೇಳ್ತೇನೆ ಸರ್. ನನ್ನ ಹೆಂಡತಿ ಮನೆ ಗೋಳೆ ಅಂಕಿ, ಅಲ್ಲಿಗೆ ನಾನು ಈಗ ಗೌರ್ಮೆಂಟ್ ಬಸ್ ಅಲ್ಲಿ ಹೋಗುವಾಗ 3-4 ರೂಪಾಯಿ ಕಮ್ಮಿ ಅದು ಅಲ್ಲಿ. ಆ ಬಸ್ ಅಲ್ಲಿ ಇರುವ ಜನ 4 ಜನ ನಾವು ಹೋಗುವಾಗ. ಈಗ ಖಾಸಗಿ ಬಸ್ ಅಲ್ಲಿ ಬೇಕಾದ್ರೆ ನೇತಾಡ್ತಾರೆ, ನಿತ್ಕೊಂಡು ನೇತಾಡ್ತಾರೆ, ಫುಟ್ಬಾತ್ ಅಲ್ಲೂ ನೇತಾಡ್ತಾರೆ. ಅಂತೂ ಗೌರ್ಮೆಂಟ್ ಬಸ್ 10 ಜನ ಇಲ್ಲ. ಹೌದು ಸರ್ಕಾರಿ ನೌಕರಿ ಬೇಕು, ಸರ್ಕಾರಿ ಸೌಲಭ್ಯ ಬೇಡ. ಯಾವುದೋ ಮಂತ್ರಿಗೆ ಏನು ಏನು ಅವರಿಗೆ ಏನು ಗೌರ್ಮೆಂಟ್ ಏನು ಸೌಲತ್ತು ಮಾಡ್ತದೆ ಅದು ನಮ್ಗೆ ಅಗತ್ಯ ಇರದಿದ್ದಾಗೆ ಮಾಡ್ತಾರೆ. ಹೌದು, ಈಗ ಕುಂದಾಪುರದಿಂದ ಉಡುಪಿ ಹೋಗುವಾಗ 2-3 ರೂಪಾಯಿ ಕಮ್ಮಿ ಉಂಟು ಆ ಬಸ್ ಅಲ್ಲಿ, ಆದ್ರೂ ಜನರು ಬರುತ್ತಿತ್ತು ಅಷ್ಟೇ. ಬೇಕಾದ್ರೆ ಖಾಸಗಿ ಬಸ್ ಅಲ್ಲಿ ನೇತಾಡ್ತಾರೆ.
ಬಿದ್ದು ನಮ್ಮ ಗೋಳೆ ಅಂಗಡಿ ಹೋಗುವಾಗ ಒಂದ್ ದಿವಸ ನಾನು ಹಾಕೋ ಸ್ವಂತ ಬಸ್ ಅಲ್ಲಿ ಇದ್ದೇನೆ, ಯಾವ್ದು ಪ್ರೈವೇಟ್ ಬಸ್ ಅಲ್ಲಿ, ಒಂದು ಹುಡುಗ ಕಾಲೇಜ್ ಹುಡುಗ ಕೈ ತಪ್ಪಿ ಬಿದ್ದು ಕರೆಂಟ್ ಕಂಪನಿ ಹೊಡೆದು ಅಲ್ಲೇ ಸ್ಪಾಟ್ ಆಗಿ, ಅದ್ರ ಹಿಂದೆ ಗೌರ್ಮೆಂಟ್ ಬಸ್ ಉಂಟು, ಅದರಲ್ಲಿ ಜನ ಇಲ್ಲ. ಈ ಜನ ಗೌರ್ಮೆಂಟ್ ಬಸ್ ನಲ್ಲಿ ಯಾಕೆ ಹೋಗುದಿಲ್ಲ ಅಂತ ಹೇಳಿ ತಮ್ಮ ನಿಲುವು ಏನು? ಅವರಿಗೆ ಪ್ರೆಸ್ಟೇಜ್ ಪ್ರೆಸ್ಟೇಜ್ ಮುಖ್ಯ ಆಗಿರುತ್ತೆ. ಗೌರ್ಮೆಂಟ್ ಬಸ್ ಅಂದ್ರೆ ಈಗ ನೋಡಿ, ಗೌರ್ಮೆಂಟ್ ಶಾಲೆ ಅಂದ್ರೆ ಈಗ ನೋಡಿ, ಇಂಗ್ಲಿಷ್ ಶಾಲೆಯಲ್ಲಿ ಈಗ ನಾವು ಕಲಿಯುವಾಗ ನಮಗೆ ಈಗ ಇಂಗ್ಲಿಷ್ ಶಾಲೆಯಲ್ಲಿ ಏನು ಕನ್ನಡ ಮೀಡಿಯಂ ಗೌರ್ಮೆಂಟ್ ಶಾಲೆಗೆ ಹೋಗುವಾಗ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಏನು ಒಳ್ಳೆ ಅನ್ಯತೆ ಆಗಿ ಇರ್ತೇವೆ ನೋಡಿ. ಹೌದೌದು, ಅದೇ ಇಂಗ್ಲಿಷ್ ಮೀಡಿಯಂ ಓದು ಕೂಡ ಎಲ್ಲ ಅಂಕಲ್ ಆಂಟಿ, ಅಂಕಲ್ ಯಾರು ಬೇಡ, ದೊಡ್ಡಪ್ಪನು ಚಿಕ್ಕಪ್ಪನು ಮೀನು ಮಾರುವವನು ಮಾವಿನಕಾಯಿ ಮಾರುವವನು ಅಂಕಲ್ ಅಂಕಲ್ ಅಂಕಲೇ ಎಲ್ಲ ಅಂಕಲ್ ಆಂಟಿ, ದೊಡ್ಡವರು ಚಿಕ್ಕವರು ಅಂದಲ್ಲಿ ಇಲ್ಲ, ಈಗ ಒಂದು ರೆಸ್ಪೆಕ್ಟ್ ಇಲ್ಲ. ಈಗ ದೊಡ್ಡವರು ನೀವು ಈಗ ಉದಾಹರಣೆ ಒಂದು ಹುಡುಗನ್ ಸಣ್ಣ ಹುಡುಗನೊಟ್ಟಿಗೆ ನೀವು ಮಾತಾಡ್ತಿ, ಅವ ರೆಸ್ಪೆಕ್ಟ್ ಕೊಡ್ತಾನೆ ನೋಡಿ. ಈಗ ಅದು 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 ಬಿಡುವ, ಈಗ ನೀವು ಸರ್ಕಾರಿ ನರ್ಮ್ ಬಸ್ಗಳು ಸ್ಟಾಪ್ ಮಾಡಿದ್ದು ಬೆಂಬಲವನ್ನು ಸೂಚನೆ ಮಾಡ್ತೀರಿ, ನೀವು ಒಳ್ಳೇದಂತ ಹೇಳ್ತೀರಿ. ಒಳ್ಳೇದ್ ಸರ್, ಇಲ್ಲ ನೋಡಿ, ನೀವು ಒಂದು ಗೋಳೆ ಅಂಗಡಿಗೆ 30 ಕಿಲೋಮೀಟರ್ ಆಗುತ್ತೆ, 4 ಜನಕ್ಕೆ ಎಷ್ಟು ಡೀಸೆಲ್ ಹೋಗುತ್ತೆ, ಗೌರ್ಮೆಂಟ್ಗೆ ಎಷ್ಟು ಲಾಸ್ ಆಗುತ್ತೆ. ಸರಿ 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 ಸರಿ, ಡ್ರೈವರ್ ಸಂಬಳ, ಡ್ರೈವರ್ ಕಂಡಕ್ಟರ್ ಸಂಬಳ ಮತ್ತೆ ಡೀಸೆಲ್ ಇದರೆಲ್ಲ ಆಲೋಚನೆ ಮಾಡಕ್ಕೋದ್ರೆ ಸ್ಥಗಿತ ಆಗಿದ್ದೇ ಒಳ್ಳೇದಾಗಿ ತೋರುತ್ತೆ. ಸ್ಥಗಿತ ಆಗಿ ಸರ್ಕಾರದ ಬೊಕ್ಕಸಕ್ಕೆ ಲಾಭ ಆಗ್ತದೆ ಅಂತ ಹೇಳ್ತಿರಿ ತಾವು. ಸರಿ ಸರಿ, ಕರೆ ಮಾಡೋದಕ್ಕೆ ಧನ್ಯವಾದ ರಜಾಕ್ ಸರ್. ಓಕೆ, ಇವರು ಹೇಳಿದ ವಿಚಾರ ಸರಿ ಇದೆ, ಯಾಕಂದ್ರೆ ನಂಗೆ ಅದೇ ಅಧಿಕಾರಿ ಹೇಳಿದ್ರು, ನಾವು ಡೀಸೆಲ್ ಹಾಕ್ಲಿಕ್ಕೆ ನಮಗೆ ಸಾಕಾಗ್ತಾ ಇಲ್ಲ ಎಂಬಂಥ ವಿಚಾರವನ್ನು ಅದೇ ಅಧಿಕಾರಿಯವರು ನಂಗೆ ಹೇಳಿದರು. ನನಗೆ ಕೂಡ ಅನ್ನಿಸ್ತದೆ, ಸ್ವಾಗತ ಮಾಡಿದ ಜನರು ಅದು ಸೇವೆಯನ್ನು ಬಳಸಿಕೊಳ್ಳುವಲ್ಲಿ ಯಾಕೆ ಹಿಂಜರಿತಾರೆ. ಅಲ್ಲ, ನಮ್ಮ ಕಡೆ ಶಿರ್ವದಿಂದ ಸಾಕಷ್ಟು ಜನ ಹೋಗ್ತಿದ್ರು, ಬಸ್ ಪಾಸ್ ಇತ್ತು, ವಿದ್ಯಾರ್ಥಿಗಳು ಬಸ್ ಹತ್ತಿದ್ರು. ತಾವು ಬಸ್ ಬೇಕು ಅಂತ ಹೇಳುವವರು, ನಾನು ಕೂಡ ಬೇಕಂತ ಹೇಳುವವರು, ಇಬ್ಬರಲ್ಲಿ ಕೂಡ ಖಾಸಗಿ ವಾಹನ ಇದೆ, ಸರ್ಕಾರಿ ಬಸ್ ಬೇಕು, ಯಾಕೆಂದ್ರೆ ಅದರಲ್ಲಿ ನಮಗೆ ರಕ್ಷಣೆ ಇದೆ, ಸುರಕ್ಷತೆ ಇದೆ. ಆದರೂ ಕೂಡ ಈ ಖಾಸಗಿ ಬಸ್ಸಿನವರು, ನಮ್ಮ ಶಿರ್ವ ಲೈನ್ನಲ್ಲಿ ಮಾತಾಡುವ ನಾವು, ಜನರಿಗೆ ಸಂಚಾರ ವ್ಯಕ್ತಿಗಳಿಗೆ ಪ್ರಯಾಣಿಕರಿಗೆ ಕೊಂಡೋಗೋದು ಅಲ್ಲದೆ ಬೇರೆ ಸೇವೆ ಕೂಡ ಕೊಡ್ತಿದ್ರು. ಖಂಡಿತವಾಗಿಯೂ ನಾವು ಖಾಸಗಿ ಬಸ್ನವರನ್ನು ಇವತ್ತು ನೋಡಿ, ನಾನು ಹೇಳುವಂಥದ್ದು ಏನು, ನರ್ಮ್ ಬಸ್ಗಳ ಸೇವೆ ಮತ್ತು ಖಾಸಗಿ ಬಸ್ಗಳ ಸೇವೆ, ನರ್ಮ್ ಬಸ್ಗಳ ಖಾಸಗಿ ಬಸ್ನವರು ಇವತ್ತು ಕೊಡುವಂಥ ಸೇವೆ ಇರ್ಬೋದು, ಅದರ ಮಟ್ಟಿಗೆ ನರ್ಮ್ ಬಸ್ನವ್ರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರಿ ಬಸ್ಗಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಆ ಸೇವೆಯನ್ನು ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕೆ ನಾವು ಗಮನಿಸ್ತೇವೆ, ನಾವು ಡೈಲಿ ನೀವು ಅವರು ಕಾನೂನು ಪಾಲಿಸುವವರು, ಅವರು ಕಾನೂನು ಪಾಲಿಸುವವರು, ಸರ್ಕಾರ ಅವರಿಗೆ ಲಿಮಿಟ್ಸ್ ಇದೆ. ಬಟ್ ಖಾಸಗಿ ಬಸ್ನವರು ಇವತ್ತು ಕೆಲವು ಬಸ್ಸುಗಳು ನೋಡಿರ್ಬೋದು, ನೀವು ನಮ್ಮ ಸೈಡ್ನ ಕೆಲವು ಬಸ್ಸುಗಳನ್ನು ನೋಡಿರಬೇಕು, ಒಂದು ರೀತಿಯಲ್ಲಿ ಪೋಷಾಗಿ ಬೇಕಾದಂತಹ ಸಂಗೀತವನ್ನು ಕೇಳಿಕೊಂಡು ನಮಗೆ ಜನರಿಗೆ ಫಾಸ್ಟ್ ಹೋಗ್ಬೇಕು. ಇವತ್ತು ಬಸ್ಸುಗಳು ಕೂಡ ಆ ರೀತಿಯಲ್ಲಿ ಹೋಗುವಂಥ ಫಾಸ್ಟ್ ಫುಡ್ ಆ ರೀತಿಯಲ್ಲಿ ಸರ್ವಿಸ್ ಕೊಡ್ತದೆ. ಅದಕ್ಕೆ ಹೊರತಾಗಿ ಇವತ್ತು ನಮ್ಮ ಪರಿಸರದಲ್ಲಿ ಅತಿ ಮುಖ್ಯವಾದಂತಹ ಕೃಷಿ, ಈ ಮಲ್ಲಿಗೆ ಕೃಷಿ ಎಂಬುವಂಥದ್ದು, ಇವತ್ತು ಮಲ್ಲಿಗೆಯನ್ನು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಈ ಏನು ಇವತ್ತು ಕಟ್ಟೆಯವರು ಅಂತ ಹೇಳ್ತಾರೆ, ಏನು ಮಧ್ಯವರ್ತಿಗಳಿದ್ದಾರೆ, ಅವರು ಬಸ್ಸಿನಿಂದ ಹೂವನ್ನು ಕೊಡ್ತಾರೆ. ಆ ಬಸ್ಸನ್ನು ಅವರು ನಿಗದಿತ ಟೈಮಿಗೆ ಕೊಂಡೋಗಿ ಒಂದು ನಿಗದಿತ ಒಂದು ಬಸ್ಸಿಗೆ ಅವರು ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಇದು ಅವರ ಒಂದು ರೀತಿ, ಮುಂಬೈಯಲ್ಲಿ ಡಬ್ಬಾವಾಲಗಳ ಕೆಲಸ ಆದ ಹಾಗೆ, ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ 12 ವಾರ ಈ ಮಲ್ಲಿಗೆಯ ಕೆಲಸ ಆಗಿರುತ್ತೆ. ಅದಕ್ಕೆ ಈ ಖಾಸಗಿ ಬಸ್ಗಳು ಕಾರಣ, ಖಂಡಿತವಾಗಿ ಒಂದು ರೀತಿಯಲ್ಲಿ ಅವರು ಕಾರಣರು. ಅದು ಅಲ್ಲದೆ ಮಲ್ಲಿಗೆ ಇರ್ಬೋದು, ಅಥವಾ ನಾವು ನೋಡ್ತಾ ಇರುವೆ ಡೈಲಿ ಒಂದು ಮೆಡಿಸಿನ್ ಅನ್ನ ಒಂದು ಮೆಡಿಕಲ್ ಅವರು ಫೋನ್ ಮಾಡಿ ತರಿಸುವಂಥದ್ದು, ಮತ್ತೊಂದು ಪಾರ್ಸೆಲ್ ಅನ್ನು ತರಿಸುವಂಥದ್ದು, ಪತ್ರ ತರಿಸುವಂಥದ್ದು, ಅದಕ್ಕೆ ಅವರು ಚಾರ್ಜ್ ತಗೊಳ್ಬೋದು ಬಿಟ್ಟಿರ್ಬೋದು, ಅದು ಬೇರೆ ವಿಚಾರ. ಅದು ಆ ಸರ್ವಿಸ್ ಕೂಡ ಇವತ್ತು ನಮ್ಮ ಖಾಸಗಿ ಬಸ್ನವರು ನೀಡ್ತಾ ಇದೆ. ಮತ್ತು ಖಾಸಗಿ ಬಸ್ನವರು ಅದೇ ನಾನು ಹೇಳಿದೆ, ಖಾಸಗಿ ಬಸ್ನವ್ರದ್ದು ಒಂದೇ ಸಮಸ್ಯೆ ಇತ್ತು ಅಂದರೆ ವೇಳಾಪಟ್ಟಿ ಬಗ್ಗೆ, ವೇಳಾಪಟ್ಟಿ ಬಗ್ಗೆ ಸರಿ ಇರಲಿಲ್ಲ ಎಂಬಂಥ ವಿಚಾರ ಅದು ಇರ್ಬೋದು. ಯಾಕಂದರೆ ಬಸ್ ನಿಲುಗಡೆ ಕೂಡ ಇರ್ಬೋದು, ಬಸ್ ಸ್ಟ್ಯಾಂಡ್ನಲ್ಲಿ ಜಾಗ ಎಲ್ಲಿದೆ? ಈಗ ಸರ್ವಿಸ್ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಖಾಸಗಿ ಬಸ್, ಇವರು ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ ಎರಡೂ ಕಡೆಗಳಲ್ಲಿ, ಇವರ ಬಸ್ ಒಂದು ಕೆಸರುಗದ್ದೆ ಆಗಿದೆ. ವೇಳಾಪಟ್ಟಿ ಮತ್ತು ಬಸ್ ತಂಗಣ ಎರಡೂ ತೊಂದರೆ ಇದೆ, ಎರಡು ಬಸ್ ತಂಗುದಾನದ ಬಗ್ಗೆ ಕೂಡ ತೊಂದರೆ ಇದೆ. ಬಟ್ ಅದರ ಬಾದಾಗಿ ಈಗ ಏನು ಕಟ್ಟಡ ಅದರ ಬಸ್ ಸ್ಟ್ಯಾಂಡ್ ರಚನೆ ಹಂತದಲ್ಲಿ ಇದೆ ಅಂತ ಕಾಮಗಾರಿ ನಡೀತಾ ಇದೆ ಅಂತ ಕಾಣ್ತದೆ. ಅದೇ ರೀತಿಯಲ್ಲಿ ಸರ್ವಿಸ್ ಬಸ್ ಮತ್ತು ಖಾಸಗಿ ಬಸ್ಸುಗಳು ಮತ್ತು ಸರ್ಕಾರಿ ಬಸ್ಸುಗಳು ಒಂದು ರೀತಿಯಲ್ಲಿ ಅನ್ಯೋನ್ಯತೆಯಿಂದ ಇದ್ದರೆ, ಮುಖ್ಯವಾಗಿ ನಾನು ಹೇಳುವಂಥದ್ದು ಯಾರು ಸಂಬಂಧಪಟ್ಟ ಅಧಿಕಾರಿ ಇರ್ಬೋದು, ಸಂಬಂಧಪಟ್ಟಂತಹ ಇಲಾಖೆ ಇರ್ಬೋದು, ಖಾಸಗಿ ಬಸ್ ಸ್ಥಾನಗಳನ್ನು ಕೂಡ ಬಂದು ಕೂತ್ಕೊಳಿಸಿಕೊಂಡು ಅವರಲ್ಲಿ ಮಾತುಕತೆಯನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಮಾಡುವ, ನಮ್ಮದು ನಿಮ್ಮದು ಯಾವ ರೀತಿಯಲ್ಲಿ ಹೊಂದಾಣಿಕೆ ಹೋಗ್ಬೋದು ಎಂಬಂತನ್ನು ಒಪ್ಪಿಕೊಂಡ್ರೆ ಅವ್ರು ಖಂಡಿತವಾಗಿ ಅದಕ್ಕೆ ಅವರು ಕೂಡ ಸಹಮತವನ್ನು ಕೊಡ್ತಾರೆ, ಅದನ್ನು ಪುನರಾರಂಭಿಸಲಿಕ್ಕೆ ಒಂದು ಸಾಧ್ಯತೆ ಇದೆ ಎಂಬುವಂಥದ್ದು ನನ್ನ ಅಭಿಪ್ರಾಯ. ಒಂದು ಶಿರ್ವದಿಂದ ಕರೆ ಇದೆ. ಹಲೋ,
ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಶಿರ್ವದಿಂದ. ಕೋನಿಯಾ, ನಮಸ್ಕಾರ. ಕಾನ್ರಾಡ್ ಕಸ್ತಿಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕೇಳ್ತಾ ಉಂಟು, ಕೇಳ್ತಾ ಉಂಟು. ನಮ್ಮೊಂದಿಗೆ ರಾಮರಾಯ್ ಪಾಟ್ಕರ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ, ನಮಸ್ತೆ. ಈ ನರ್ಮ ಬಸ್, ಗವರ್ಮೆಂಟ್ ಬಸ್ ಶಿರ್ವಕ್ಕೆ ಬರುವುದು ಸ್ಥಗಿತಗೊಂಡಿದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಸರ್. ಹೌದು, ನಾನು ಎಂತ ಹೇಳಿದಂದ್ರೆ, ನರ್ಮ ಬಸ್ ಸ್ಥಗಿತಗೊಂಡು ತುಂಬಾ ಸಮಯ ಆಯ್ತು. ಇದಕ್ಕಿಂತ ಮುಂಚೆ ಯಾಕೆ ತೆಗೆದಿಲ್ಲ? ಒಂದು, ಎರಡನದ್ದು, ಪುನಃ ನರ್ಮ ಬಸ್ ನೀವು ಸ್ಟಾರ್ಟ್ ಮಾಡಿ ಅಲ್ಲಿಗೆ ಒಂದೇ ನರ್ಮ ಬಸ್ ಅನ್ನು ಕಳಿಸ್ಬೇಕು, ಇಲ್ಲದಿದ್ರೆ ನೀವು ಪ್ರೈವೇಟ್ ಬಸ್ಗಳನ್ನು ಹಳ್ಳಿಗೆ ಹೋಗುವ ಹಾಗೆ ಮಾಡಬೇಕು. ಹಳ್ಳಿಯೊಳಗೆ? ಹೌದು, ಹಳ್ಳಿಯೊಳಗೆ. ಈಗ ಸಪೋಸ್ ಇರೋದಿಲ್ಲಿ ಉಂಟು, ಮಾರಿಗುಡಿ ಉಂಟು, ಕುಚ್ಚಾರ್ ಉಂಟು. ಸರಿ 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 ಸರಿ, ಕರೆ ಮಾಡೋದಕ್ಕೆ ಧನ್ಯವಾದ. ನಾನು ಆಗ ಕೇಳಿದ ಪ್ರಶ್ನೆ, ಜನರು ಸ್ವಾಗತ ಮಾಡಿದರು ಇದನ್ನು ಮಾಡುವಾಗ, ಅಂದರೆ ಜನ ಬೆಂಬಲ ಉಂಟಂತೇಳಿ. ನಮ್ಮ ಜನರಲ್ಲಿ ನಮಗೆ ಒಂದು ಸರ್ಕಾರದಿಂದ ಸೌಲಭ್ಯ ಕೊಡೋದು ವಂಚಿತರಾದಾಗ ಪ್ರತಿಭಟನೆ ಮಾಡುವಂಥ ಒಂದು ಮನೋಧೈರ್ಯ ಅಥವಾ ಒಂದು ಒಂದು ಏನು ಹೇಳ್ತೇವೆ, ಒಂದು ಮನಸ್ಸು ಯಾಕಿಲ್ಲ ಸರ್? ಬೆಕ್ಕಿಗೆ ಗಂಟೆ ಕಟ್ಟುವುದು ಯಾರು? ಯಾರು ಶುರು ಮಾಡ್ತಾರೆ? ಯಾರು ಶುರು ಮಾಡ್ತಾರೆ ಅಂತ, ಯಾರು ಎದುರು ಹೋಗ್ತಾರೆ ಅಂತೇಳಿ. ಎದುರು ಹೋದವ ನಿಷ್ಠುರ, ನಿಷ್ಠುರ. ಅಥವಾ ಅವನು ಏನು ಅವರ ಪರವಾಗಿದ್ದವರು ಇವರ ಮೇಲೆ ಬೇಸರ ಮಾಡ್ತಾನೆ, ನನ್ನ ಮೇಲೆ ಸಿಟ್ಟು ಮಾಡ್ತಾನೆ ಎಂಬಂಥ ಒಂದು ಮನೋಭಾವನೆ. ನಂಗೆ ಕೂಡ ಬೇಕು ಬಸ್ಸುಗಳು, ನಂಗೆ ಕೂಡ ಬೇಕು. ಎದುರು ಹೋಗಿ ಪ್ರತಿಭಟನೆ ಮಾಡುವಂಥದ್ದು ಬೇಡ. ಅದೀಗ ಕೋನಡ ಕಸ್ತನವರು ಒಂದು ವಿಚಾರವನ್ನು ಹೇಳಿದರು. ಅವರು ಗ್ರಾಮ ಪಂಚಾಯತ್ ಸದಸ್ಯ, ಅವರು ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು. ಅವರು ಒಂದು ವಿಚಾರವನ್ನು ಹೇಳಿದರು ಗ್ರಾಮಾಂತರ ಪ್ರದೇಶಕ್ಕೆ ಸ್ಪೆಷಲಿ. ಅವರು ಒಂದು ವಿಷ್ಣುಮೂರ್ತಿ ದೇವಸ್ಥಾನ ಆ ಸೈಡ್ ಇರ್ಬೋದು, ಪದವ್ ಸೈಡ್ ಇರ್ಬೋದು, ನಾನು ನೋಡ್ತೇನೆ ನಮ್ಮ ಹೇರೂರು ಸೈಡ್ ಇರ್ಬೋದು, ಅಥವಾ ಈ ಪಾಂಬೂರು ಸೈಡ್ ಇರ್ಬೋದು. ಇಂಥದ್ರಲ್ಲಿ ಈ ಬಸ್ಸುಗಳ ಖಾಸಗಿ ಬಸ್ಸುಗಳ ಸಂಖ್ಯೆ ಕೂಡ ಕಮ್ಮಿ ಇದೆ. ಅವರು ಹೇಳಿದ್ದು ಒಪ್ತೇನೆ ನಾನು, ಒಂದೇ ನರ್ಮ ಬಸ್ಸಿಗೆ ಅವಕಾಶ ಮಾಡಿಕೊಡಿ, ಇಲ್ಲಾಂದರೆ ಖಾಸಗಿ ಬಸ್ನವರು ಆ ರೂಟಲ್ಲಿ ಹೋಗಿ ಎಂಬುವಂಥದ್ದು. ಆ ರೂಟಿಗೆ ಯಾಕೆ, ಆ ರೂಟಿಗೆ ಯಾಕೆ ಹೋಗ್ತಾ ಇಲ್ಲ ಅಂದರೆ, ಆ ರೂಟ್ ಜನ ಇದ್ದಾರೆ, ಪ್ರಯಾಣಿಕರು ನಮಗೆ ಕಮ್ಮಿ ಸಿಗ್ತಾರೆ, ನಮ್ಮ ಸಮಯ ವ್ಯರ್ಥ ಆಗ್ತದೆ ಎಂಬ ಭಾವನೆಯಲ್ಲಿ ಖಾಸಗಿ ಬಸ್ನವರು ಆ ಬಸ್ಸಿಗೆ ಆ ಸೈಡಿಗೆ ಹೋಗಲಿಕ್ಕೆ ಕೇಳುವುದಿಲ್ಲ. ಅದಕ್ಕಾಗಿ ಈ ನರ್ಮ ಬಸ್ ಬೇಕೆಂಬುವಂಥದ್ದು ಒಂದು ಒತ್ತಾಯ, ಒಂದು ಕಾರಣ ಇರ್ಬೋದು. ಇದು ಬಂದರೂ ಕೂಡ ಅವರಿಗೆ ಆಗುದಿಲ್ಲ, ಆಗುದಿಲ್ಲ. ಇದು ಬಂದರೆ ಆಗುದಿಲ್ಲ. ಇದು ಒಂದು ರೀತಿಯ ಸಂದಿಗ್ಧ ಸ್ಥಿತಿ, ಸಂದಿಗ್ಧ ಸ್ಥಿತಿ. ಅಥವಾ ನಾವು ಗಮನಿಸಬೇಕು, ಉತ್ತರ ಕರ್ನಾಟಕ ಹೋಗುವ ನಾವು, ಚಿತ್ರದುರ್ಗ, ದಾವಣಗೆರೆ, ಬೆಳಗಾವಿ, ಇಲ್ಲಿ ಎಲ್ಲಿ ಎಲ್ಲಿಯಾದರೂ ಒಂದು ಲೋಪ ಕಂಡ್ರೆ ಜನರು ಭುಗಿಲೆದ್ದು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾರೆ. ನಮ್ಮಲ್ಲಿ ಈ ಮನೋಧರ್ಮ ಯಾಕೆ, ನಮ್ಮಲ್ಲಿ ಖಾಸಗಿ ವಾಹನಗಳು ಜಾಸ್ತಿ ಇವೆ ಅಂತವಾ? ಇವತ್ತು ಪ್ರತಿಯೊಬ್ಬರಲ್ಲಿ ಕೂಡ ವಾಹನ ಇದೆ, ಪ್ರತಿಯೊಬ್ಬರಲ್ಲಿ ಕೂಡ ವಾಹನ ಇದೆ. ಆಗ ನೀವು ಹೇಳಿದಾಗೆ ನಮಗೆ ಸರ್ಕಾರಿ ಕರೆ ತಗೊಳ್ತೇನೆ. ಹಲೋ, ನೀಲ್ ಪೆರೇರಾ ಸಸ್ತನ. ಹಲೋ, ಹಲೋ, ಕರೆ ಕಟ್ ಆಗಿದೆ. ಸರಿ, ಮುಂದುವರಿಸಿ. ಅದೇ ಈಗ ಇವತ್ತು ಬಸ್ಸು ಸರ್ವಿಸ್ ಬೇಕು ನಮಗೆ, ನಮಗೆ ಇವತ್ತು ಸರ್ಕಾರದ ಕೆಲಸ ಬೇಕು. ನಾವು ಈ ಸರ್ಕಾರ ಕೆಲಸ ಬಗ್ಗೆ ಮಾತಾಡಿ, ನೀವು ಎಷ್ಟು ಮಂದಿ ನಂಗೆ ಬೇಕು ನಂಗೆ ಬೇಕು ಎಂಬ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅಪೇಕ್ಷೆ ಬೇಡ. ಸರ್ಕಾರಿ ಆಸ್ಪತ್ರೆ ಬೇಡ, ಆಸ್ಪತ್ರೆ ಬೇಡ, ಸರ್ಕಾರಿ ಶಾಲೆ ಬೇಡ, ಆಸ್ಪತ್ರೆ ಹೋಗ್ಲಿಕ್ಕೆ ಬೇಡ, ಸರ್ಕಾರಿ ಶಾಲೆ ಹೋಗ್ಲಿಕ್ಕೆ ಬೇಡ. ಅದೇ ರೀತಿ ಇದು ಕೂಡ ಒಂದು, ಇದು ಕೂಡ ಒಂದು ಬಂದರೆ ಅದು ಒಂದು ರೀತಿಯಲ್ಲಿ ಜನರು ಬಸ್ಸು ಬರಡು, ಬಸ್ಸು ಬರಡು, ಬಸ್ಸು ಬರಡು ಬೇಕು. ಆದರೆ ನಾವು ಅದನ್ನು ಎಷ್ಟು ಬಳಸ್ತೇವೆ, ಅದು ಬಳಸುವ ಬಗ್ಗೆ ನಾವು ಎಷ್ಟು ಜನರಲ್ಲಿ ಅದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತೇವೆ, ಅದು ಸಹ ಇವತ್ತು ಅಗತ್ಯವಿದೆ. ನಾನು ನೋಡುವಂಥ ಲಾಸ್ಟ್ ಟೈಮ್ ಬಸ್ ಬಂದಂಥ ಸಂದರ್ಭದಲ್ಲಿ ಏನು ಇವನ್ನು ಬಸ್ ಜನ. ಹಲೋ, ನೀಲ್ ಪೆರೇರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಇದು ನರ್ಮ್ ಬಸ್ ಹಾಕುವಾಗಲೂ ಸರ್ಕಾರ ಎಲ್ಲ ಒಂದು ಪ್ರೈವೇಟ್ ಬಸ್ಸಿನ ಲಾಬಿಗೆ ಮಣದಾಗಿದ್ದಿತ್ತು. ಯಾಕಂದ್ರೆ ಯಾವಾಗ ಶಾಲೆ ಪ್ರಾರಂಭವಾಗ್ತದೆ, ಶಾಲೆ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಬಸ್ ಸಿಗ್ತಿರ್ಲಿಲ್ಲ, ಪ್ರೈವೇಟ್ ಬಸ್ ಮಾತ್ರ ಇರ್ತಿತ್ತು ಆ ಟೈಮಿಗೆ. ಯಾವ ಬೇಡದ ಟೈಮಿಗೆ ಪೀಕ್ ಅವರಲ್ಲಿ ಯಾವಾಗ ಬೇಕಿತ್ತು ನರ್ಮ್ ಬಸ್ಗಳು ಅವಾಗ ಇರ್ಲಿಲ್ಲ. ಹಾಗೇನೆ ಎಲ್ಲಿ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಬಸ್ನವ್ರು ನಿಲ್ಸುದೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಪ್ರೈವೇಟ್ ಬಸ್ನವರಿಗಾದ್ರೆ ಬೇರೆಯವರು ಕಲೆಕ್ಷನ್ ಮತ್ತೆ ಅವ್ರ ಮೇಲೆ ನೋಡುವವರೆಲ್ಲ ಇದ್ದಾರೆ ಎಷ್ಟು ಕಲೆಕ್ಷನ್ ಆಯ್ತು ಹೇಗೆ ಉಂಟು ಅಂತೇಳಿ. ಆದ್ರೆ ಈ ನರ್ಮ್ ಬಸ್ ಅಲ್ಲಿ ಆ ರೀತಿ ಇರ್ಲಿಲ್ಲ, ಹಾಗಾಗಿ ಇದು ಸಕ್ಸಸ್ಫುಲ್ ಆಗ್ಲಿಲ್ಲ. ಮತ್ ಇನ್ನೊಂದು ನೋಡ್ಲಿಕ್ಕೆ ಹೋದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಪ್ರೈವೇಟ್ ಬಸ್ನವರ ಲಾಬಿಗೆ ಮಣದಾಗೆ ಇತ್ತು ಹಾಕಿದ್ದು ಕೂಡ. ಹಾಗಾಗಿ ಸರ್ಕಾರವು ಇಂಟ್ರೆಸ್ಟ್ ತಗೊಳ್ಳಿಲ್ಲ, ಓದುದು ಹೋಯ್ತು, ಯಾರು ಕೇಳುದಿಲ್ಲ ಅಂತೇಳಿ ಅಂತ ಪರಿಸ್ಥಿತಿ ಉಂಟು. ಸರಿ, ನೀವು ನಿಮ್ಮ ಅಭಿಪ್ರಾಯ ಏನು, ಬೇಕಾ ಬೇಡ ಸರ್? ಆಕ್ಚುಲಿ ನರ್ಮ್ ಬಸ್
ಬೇಕು, ಆದ್ರೆ ಯಾವ ಟೈಮಿಗೆ ಹಾಕ್ಬೇಕು, ಯಾವ ಟೈಮಿಂಗ್ಸ್ ಇರ್ಬೇಕು, ಆ ಟೈಮಿಂಗ್ ಇದ್ರೆ ಬೇಕು. ಇಲ್ದಿದ್ರೆ ಶಾಲೆ ಯಾವಾಗ ಮಕ್ಕಳಿಗೆ ಶಾಲೆ ಹೋಗ್ಲಿಕ್ಕೆ ಇರ್ತದೆ ಆ ಟೈಮಿಗೆ ಬಸ್ ಇಲ್ದಿದ್ರೆ ಬೇರೆ ಟೈಮಿಗೆ ಎಲ್ಲ ಸಿಕ್ಕಿದ್ರೆ ಏನ್ ಪ್ರಯೋಜನ? ಅದ್ರ ಲಾಭ ಪಡ್ಕೊಳ್ಬೇಕಲ್ಲ ಯಾವತ್ತಾದ್ರೂ. ನಮ್ಮ ಇರುವಂತ ಮುಖ್ಯ ಅತಿಥಿ ಕೂಡ ಅವರು ಈ ರೀತಿಯಲ್ಲಿ ವೇಳಾಪಟ್ಟಿಯಲ್ಲಿ ತೊಂದರೆ ಇದೆ, ಹಾಗಾಗಿ ಬಸ್ಗಳ ಸೌಲಭ್ಯ ಕೊರತೆ ಇದೆ, ಇದ್ದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ಆಗಿದೆ ಅಂತ ಹೇಳಿ ತಾವು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ. ಹೌದು ಸರ್, ಯಾವಾಗ ಬೇಕು ಅವಾಗ ಇಲ್ದಿದ್ದಾಗ ಆಟೋಮೆಟಿಕ್ ಜನ ಆಗುದಿಲ್ಲ, ಜನ ಆಗುದಿಲ್ಲ. ಮತ್ತೆ ಇನ್ನೊಂದು ಅದ್ರದ್ದು ಟೈಮಿಂಗ್ಸ್ ಹೇಗೆ ತಗೊಳುದಿಲ್ಲ ನೋಡಿ, ಕರೆಕ್ಟ್ ಯಾವ ಟೈಮಿಗೆ ರೀಚ್ ಆಗ್ಬೇಕು ಅದ್ರ ಬಗ್ಗೆ ಯಾವುದೇ ಮೇಂಟೆನೆನ್ಸ್ ಇರ್ಲಿಲ್ಲ. ಹಾಗಾಗಿ ಜನ ಈಗ ಉಡುಪಿ ಜನ ಬೇರೆ ಹೋಗುವಾಗ ಲೇಟ್ ಹೋದ್ರೂ ಅಡ್ಡಿಲ್ಲ, ಎಲ್ಲ ಅವಸರದಲ್ಲೇ ಇರ್ತಾರೆ. ಹಾಗಾಗಿ ಪ್ರೈವೇಟ್ ಬಸ್ ಅನ್ನ ಅವಲಂಬಿಸಿದ್ದಾರೆ, ಗವರ್ಮೆಂಟ್ ಬಸ್ಸಿಗೆ ಹೋಗ್ತಿರ್ಲಿಲ್ಲ, ಹೀಗಾಗಿ ಫೇಲ್ ಆಯ್ತು ಅಂತೇಳಿ ನನ್ನ. ಸರಿ ಸರಿ, ಧನ್ಯವಾದ ಧನ್ಯವಾದ ಪೆರೇರ. ಅದೇ ವೇಳಾಪಟ್ಟಿ ಬಗ್ಗೆ ಖಾಸಗಿಯವರನ್ನ ವೇಳಾಪಟ್ಟಿಯನ್ನು ಗಮನಿಸಿದ್ರು ಕೂಡ ಪಾಟ್ಕರ್ ಬೆಳಗಿನ ಸಮಯ ನೋಡಿ, ಸಂಜೆ ಸಮಯ ನೀವು ಹೇಳಿದ ಹಾಗೆ ಸಾಧಾರಣ ಒಂದು 7-8 ನಿಮಿಷಕ್ಕೊಂದು ಬಸ್ ಇದೆ. ಬಸ್ ಇದೆ ಖಂಡಿತ. ಆದ್ರೆ ಮಧ್ಯಾಹ್ನ ಎಲ್ಲಿದೆ? ಮಧ್ಯಾಹ್ನ 11 ಗಂಟೆ ನಂತರ ಎಲ್ಲಿದೆ? ಅದೇ ನಾನು ಹೇಳುವಂಥದ್ದು, ಈ ಸಾರಿಗೆ ಅಧಿಕಾರಿಗಳು ಖಾಸಗಿ ಬಸ್ನವರನ್ನು ಕೂಡ ಕರೆಸಿಕೊಂಡು ಕುಳಿಸಿಕೊಂಡು ಅವರ ಟೈಮಿಂಗ್ ಇವರ ಟೈಮಿಂಗ್ ಅನ್ನಿಸ್ ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಯಾವ ಬಸ್ಸಲ್ಲಿ ಅಗತ್ಯ ಇದೆ, ಯಾವ ರೂಟಲ್ಲಿ ಯಾವ ಟೈಮಲ್ಲಿ ಬಸ್ ಇದೆ, ಯಾವ ಟೈಮಲ್ಲಿ ಖಾಸಗಿ ಬಸ್ನ ಹೋಗ್ತಾ ಇದೆ ಅದಕ್ಕೆ ಹೊರತುಪಡಿಸಿ, ಅಥವಾ ಯಾವ ಟೈಮಲ್ಲಿ ಬಸ್ ಇಲ್ಲ ಆ ಟೈಮಲ್ಲಿ ಒಂದು ರೀತಿಯಲ್ಲಿ ಕೂಡುಕೊಳ್ಳುವಿಕೆ ಹೇಗೆ, ಸರಿ ಸರಿ, ಆ ರೀತಿಯ ಒಂದು ವ್ಯವಸ್ಥೆಯನ್ನ ಅಧಿಕಾರಿ ನಿರ್ದಿಷ್ಟವಾದ ನಿಲುವಿಗೆ ಅವರಿಗೆ ಕೂಡ ಖಾಸಗಿ ಬಸ್ನವರಿಗೆ ಕೂಡ ಅನ್ಯಾಯ ಆಗಬಾರ್ದು, ಯಾಕಂದ್ರೆ ಅವರು ಕೂಡ ಅದನ್ನ ಒಂದು ರೀತಿಯಲ್ಲಿ ಉದ್ಯಮವನ್ನಾಗಿ ವಹಿಸ್ಕೊಂಡವರು. ಎಸ್ ಎಸ್, ಅದರಿಂದ ಅವರಿಗೆ ಕೂಡ ಅನ್ಯಾಯ ಆಗಬಾರ್ದು ಆ ರೀತಿಯಲ್ಲಿ. ಬಹುಶಃ ನರ್ಮ್ ಬಸ್ನಲ್ಲಿ ಇಬ್ಬರಿಗೆ ಕೆಲಸ ಇದೆ, ಆದರೆ ನಮ್ಮ ಖಾಸಗಿ ಬಸ್ಗಳಲ್ಲಿ ಮೂರು ಮಂದಿ ಕೆಲಸ. ಅಲ್ಲಿ ಒಬ್ಬ ಕ್ಲೀನರ್ ಮುಂಚೆ ಉದ್ಯೋಗ ಸೃಷ್ಟಿ, ಮುಂಚೆ ಬೈಟಕ್ ಅಂತ ಹೇಳಿದ್ರು, ಈಗ ಅದನ್ನ ಟೈಮ್ ಕೀಪರ್ ಮಾಡಿ ಅದನ್ನ ಮೈನಸ್ ಮಾಡಿದ್ದಾರೆ. ಬಟ್ ಅಲ್ಲಿ ಅದು ಕೂಡ ಉದ್ಯೋಗ ಒಂದು ದೊರೆಯುವಂತಹ ಒಂದು ಅವಕಾಶ ಖಾಸಗಿ ಬಸ್ಗಳಲ್ಲಿ. ಅದರಿಂದ ಆದ್ರೆ ಈಗ ಪಿರೇರ್ ಅವರು ಶಾಸ್ತ್ರದಿಂದ ಕರೆ ಮಾಡಿ ಅವರು ಹೇಳಿದ್ರು ಪೀಕ್ ಅವರ್ ನಲ್ಲಿ ಬಸ್ ಹಾಕ್ಬೇಕು. ಇದು ನನಗೆ ಕೂಡ ಸರಿ ಅನಿಸ್ತದೆ, ಯಾಕಂದ್ರೆ ನೀವು ಬಂಟಕಲ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಆ ಮಕ್ಕಳು ಪಾಪ ಒಂದು 3 ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ, ಎಲ್ಲಿವರೆಗೆ ಬಿಸಿ ರೋಡ್ ವರೆಗೆ ಬರ್ತಾರೆ ಬಸ್ ಸಿಗ್ಬೇಕಂತ ಹೇಳಿ. ಅಂತ ಪ್ರದೇಶ ಅಂತ ಟೈಮ್ ಆ ಟೈಮಲ್ಲಿ ಸ್ವಲ್ಪ ಅದೇ ಅವ್ರು ಹೇಳಿದಾಗೆ ಈ ಬೆಳಿಗ್ಗೆ ಶಾಲೆಗೆ ಹೋಗುವಂತ ಸಂದರ್ಭ ಮತ್ತು ಬರುವಂತ ಆ ಸಮಯ ಒಂದೆರಡು ಬಸ್ ಹೆಚ್ಚಿಗೆ ಬಂದ್ರೆ ಕೂಡ ಜನರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅದು ಗ್ರಾಮಾಂತರ ಪ್ರದೇಶದಿಂದ ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಬರುವಂತ ತುಂಬಾ ಮಂದಿ ಇದ್ದಾರೆ. ಇವತ್ತು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಳ್ಳಿಗಳಿಂದ ಬರುವಂತಹ ಜನರಿದ್ದಾರೆ, ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಆ ಸೈಡ್ ಬಸ್ಸಿನ ವ್ಯವಸ್ಥೆ ಇಲ್ಲ. ಅದೀಗ ಕೊಂಡಡ ಕಸ್ತನವರು ಹೇಳಿದಾಗೆ ನಡಿಬಿಟ್ಟು ಆಚೆ ವಿಷ್ಣುಮೂರ್ತಿ ದೇವಸ್ಥಾನ ಆಚೆ ಒಂದು ರೀತಿಯಲ್ಲಿ ಒಂದು ನನಗೆ ತಿದ್ದ ಮಟ್ಟಿಗೆ ಕೆಲವು ಬಸ್ ಹೋಗ್ತಾ ಇತ್ತು, ಬಸ್ಗಳು ಹೋಗ್ತಾ ಇದ್ದ ಆಸೆ. ಈಗ ಅಲ್ಲೇ ರಸ್ತೆ ಅಷ್ಟು ಕೂಡ ಸರಿ ಇಲ್ಲದಿದ್ರು ಕೂಡ ಬಸ್ ಹೋಗ್ತಾ ಇತ್ತು, ಬಟ್ ಈಗ ರಸ್ತೆಗಳು ಒಳ್ಳೆಯಾಗಿದೆ, ಬಸ್ ಸಂಚಾರ ಇಲ್ಲ. ಅದೇ ಖಾಸಗಿ ಬಸ್ನವರು ಅದನ್ನು ಕೂಡ ಒಂದು ಮನಸ್ಸು ಮಾಡಬೇಕು, ಆ ಸಂದರ್ಭದಲ್ಲಿ ಎಲ್ಲವನ್ನ ಒಂದು ರೀತಿಯ ಲಾಭದ ದೃಷ್ಟಿಯಲ್ಲಿ ನೋಡಿಕೊಳ್ಳದೆ ಜನರ ಹಿತಾಸಕ್ತಿಯನ್ನು ಜನರ ಸೇವೆಯನ್ನು ಕೂಡ ಒಂದು ರೀತಿಯಲ್ಲಿ ಪರಿಗಣನೆ ತೆಗೆದುಕೊಳ್ಬೇಕು ಎಂಬುವಂಥದ್ದು ನನ್ನ ಅಭಿಪ್ರಾಯ. ಸರಿ, ವನಿತಾ ಶೆಟ್ಟಿ ಬಿಟ್ಟು ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. ವನಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ಏನು ಹೇಳಲಿಕ್ಕೆ ಬಯಸ್ತೀರಿ? ಖಾಸಗಿ ನಮಗೆ ಶೆಟ್ಟಿ ಬಿಟ್ಟು ಶಾಲೆಯಿಂದ ಮಾತಾಡೋದು ನಾವು. ಹೇಳಿ. ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ಬೆಳಿಗ್ಗೆ 9 ಗಂಟೆಗೆ ಒಂದು ಅಂಬಾ ಬಸ್ ಅಂತ ಬರ್ತಿತ್ತು, ಖಾಸಗಿ ಬಸ್ ಬರ್ತಿತ್ತು. ಆದ್ರೆ ಈಗ 2-3 ತಿಂಗಳಿಂದ ಅಂಬಾ ಬಸ್ ಬರ್ತಾ ಇಲ್ಲ, ಆ ಟೈಮಿಗೆ ಬೇರೆ ಬಸ್ಸಿನ ವ್ಯವಸ್ಥೆ ಕೂಡ ಮಾಡ್ಲಿಲ್ಲ. ಈ ಶೆಟ್ಟಿ ಬಿಟ್ಟು ಅಂದ್ರೆ ಎಲ್ಲಿ ಬಂತು ಸರ್? ಮೇಡಮ್, ಹೆರ್ಗಾದಿಂದ ಒಳಗೆ ಗ್ಲಾಸನ್. ಮೊದಲು ನರ್ಮ್ ಬಸ್ ಇತ್ತ, ಗವರ್ಮೆಂಟ್ ಬಸ್ ಇತ್ತ? ಇಲ್ಲ ಇಲ್ಲ ಇಲ್ಲ, ಗವರ್ಮೆಂಟ್ ಬಸ್ ಇರ್ಲಿಲ್ಲ, ಅಂಬಾ ಅಂತ ಹೇಳಿ ಒಂದು ಬಸ್ ಬರ್ತಿತ್ತು ಸರ್. ಸರಿ, ನಿಮ್ಮ ಈ ವಿದ್ಯಾರ್ಥಿಗಳು ನಿಮ್ಮ ಶಾಲೆಯಲ್ಲಿ ಸಂಸ್ಥೆಯಲ್ಲಿ ಎಷ್ಟಿದ್ದಾರೆ? ನಮ್ಮ ಸಂಸ್ಥೆಯಲ್ಲಿ ಸಾಧಾರಣ 200 ವಿದ್ಯಾರ್ಥಿ ಇದ್ದಾರೆ, 1ರಿಂದ 10ನೇ ಕ್ಲಾಸ್ ತನಕ ಉಂಟು ಸರ್. ನೀವು ಯಾವ ಏನಾದರೂ ಮನವಿಯನ್ನು ಕೊಟ್ಟಿದ್ದೀರಾ ಶೈಕ್ಷಣಿಕ ಅಧಿಕಾರಿಗಳಿಗೆ ಅಥವಾ ಪಂಚಾಯತ್ಗೆ, ಜನಪ್ರತಿನಿಧಿಗಳಿಗೆ? ಹೋದ ವರ್ಷ ಕೊಟ್ಟಿದ್ದೀವಿ ಸರ್. ಇನ್ನೊಮ್ಮೆ ಕೊಟ್ಟು ನೋಡಿ, ಆ ಭಾಗದ ಜನಪ್ರತಿನಿಧಿಗಳಿಗೆ ಮಾಧ್ಯಮದ ಮುಖಾಂತರ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದ್ರೆ ನಮ್ಗಂದ್ರೆ ಬೆಳಿಗ್ಗೆ ಶಾಲೆ ಟೈಮಿಗೆ ಒಂದು ಬಸ್ ಅಲ್ಲಿ ಅಗತ್ಯವಾಗಿ ಬೇಕು. ಬೇರೆ ಟೈಮಿಗೆ ಅಂದ್ರೆ ಅಲ್ಲಿ ಬೇರೆ ಕಲೆಕ್ಷನ್ ಇಲ್ಲ ಹಾಗೆ ಎಲ್ಲ ಹೇಳ್ತಾರೆ ಬಸ್ಸಿನವರು. ಇಲ್ಲಿ ಬರ್ಲಿಕ್ಕೆ ಅಂದ್ರೆ ಅದು ನಮ್ಗೆ ಪೂರೈಸುದಿಲ್ಲ ಹಾಗೆ ಅಂತ ಹೇಳಿ ಮೊನ್ನೆ ಪುನಃ AKMS ನವರು ಬಂದ್ರು 2 ಟ್ರಿಪ್, ಆಮೇಲೆ ಅವರು ಕೂಡ ಈಗ ಬರ್ತಾ ಇಲ್ಲ. ಯಾಕಂದ್ರೆ ಡೀಸೆಲ್ ನ ರೇಟ್ ದಿವಸಕ್ಕೆ ದಿವಸಕ್ಕೆ ಏರ್ತಾ ಇದೆ. ಹೌದು ಸರ್, ಆದ್ರೆ ಆ ಟೈಮ್ ನಿರ್ವಹಣೆ ಮಾಡ್ಲಿಕ್ಕೆ ಉಂಟು, ಅವರದ್ದು ಕೂಡ ಕಷ್ಟ ಉಂಟು. ಅವರದ್ದು ಕೂಡ ಬಸ್ ಇದೆ ಅಲ್ಲ ಸರ್, ಗವರ್ಮೆಂಟ್ ಬಸ್. ತಾವು ಎಲ್ಲರೂ ಸೇರಿ, ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಹೆತ್ತವರು, ಶಾಲಾ ಅಭಿವೃದ್ಧಿ ಸಮಿತಿ ಇವರೆಲ್ಲರೂ ಒಟ್ಟುಕೊಂಡು ಒಂದು ಮನವಿಯನ್ನು ಕೊಡಬೇಕು, ಜನಪ್ರತಿನಿಧಿಗಳ ಬಗ್ಗೆ ಇದರ ಬಗ್ಗೆ ಕಾಳಜಿ ವಹಿಸುವಂತ ಹೇಳಬೇಕು. ಶಾಲೆಯ ಯಾವಾಗಲೂ ಉಳಿಸ್ಕೊಳ್ಳಿಕ್ಕೆ ನೋಡ್ಬೇಕು ನಾವು. ಇಂಥ ಕಾರಣದಿಂದಾಗಿ
ಮಕ್ಕಳು ಬೇರೆ ಶಾಲೆಗಳಿಗೆ ಹೋಗುವಂತ ಸಾಧ್ಯತೆ, ಬೇರೆ ಶಾಲೆಗೆ ಹೋಗುವ ಹಾಗೆ ಆಗ್ತದೆ. ಈಗ ನಾವು ಅದಕ್ಕೆ ತುಂಬಾ ಈಗ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರಿ ಸರಿ, ನಿಮ್ಮ ಪ್ರಯತ್ನದೊಂದಿಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರಿ, ಕೊನೆಯ ಎರಡು ನಿಮಿಷ ಇದೆ. ಈ ಎರಡೂ ಸ್ಥಿತಿಗಳನ್ನು ತಾವು ನೋಡಿದವರು, ಈ ಮಾಧ್ಯಮದ ಮೂಲಕ ಜನರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ತಾವು ಒಬ್ಬ ಪಂಚಾಯತ್ ಸದಸ್ಯ ಬೇಡ, ಒಬ್ಬ ನಿತ್ಯ ಪ್ರಯಾಣಿಕನಾಗಿ, ಒಬ್ಬ ಸಮಾಜ ಸೇವಕರ್ತನಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಇಷ್ಟನ್ನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಸರ್ಕಾರಿ ಬಸ್ಸುಗಳು ಮತ್ತು ಖಾಸಗಿ ಬಸ್ಸುಗಳು ಒಂದು ರೀತಿಯಲ್ಲಿ ಹೊಂದಾಣಿಕೆಯಿಂದ ಮಾಡಿಕೊಂಡು ಅದನ್ನು ಮಾಡಿಕೊಳ್ಬೇಕಾದವರು ಅಧಿಕಾರಿಗಳು, ಇಲಾಖಾ ಅಧಿಕಾರಿಗಳು. ಇವತ್ತು ಏನು ಖಾಸಗಿ ಬಸ್ನವರ ಸಮಸ್ಯೆ ಇದೆ ವೇಳಾಪಟ್ಟಿಯ ಬಗ್ಗೆ, ಅದನ್ನು ಪರಿಶೀಲಿಸಿಕೊಂಡು ಮತ್ತು ಯಾವ ರೀತಿಯಲ್ಲೇ ಯಾವ ಪ್ರೊಸೆಸ್ಸಲ್ಲಿ ಇವತ್ತು ಗೌರ್ಮೆಂಟ್ ಬಸ್ಗಳನ್ನು ನಾವು ಪ್ರಾರಂಭಿಸಬೇಕು, ಆ ಪ್ರೊಸೆಸನ್ನು ಎಲ್ಲಿ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ, ಆ ಪ್ರೊಸೆಸ್ ಸರಿ ಇಲ್ಲ ಎಂಬುವಂಥದ್ದು. ಅವರು ಏನು ಬಸ್ ಹಾಕಿದ್ದಾರೆ ಆ ಪ್ರೊಸೆಸ್ ಸರಿ ಇರಲಿಲ್ಲ ಎಂಬುವಂಥ ನಿಯಮ ಮೀರಿದೆ ಮಾಡಿದ್ದಾರೆ. ಅದನ್ನು ಕೂಡ ಒಂದು ರೀತಿಯಲ್ಲಿ ನಿಯಮಬದ್ಧವಾಗಿ ಖಾಸಗಿ ಬಸ್ನವರು ಕೂಡಿಸಿಕೊಂಡು ವೇಳಾಪಟ್ಟಿಗೆಯ ಧಕ್ಕೆಯಾಗದಂಥ ರೀತಿಯಲ್ಲಿ ಕೊಂಡು, ಸಾರ್ವಜನಿಕರ ಹಿತದೃಷ್ಟಿಯಿಂದ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಹಿರಿಯರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ರೀತಿಯಲ್ಲಿ ಇಂತಹ ಬಸ್ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಕೈ ಜೋಡಿಸಬೇಕು ಮತ್ತು ಸಾರ್ವಜನಿಕರು ಕೂಡ ಯಾವಾಗ ಒಂದು ಹೊಸ ಬಸ್ ಬಂದಾಗ ಸ್ವಾಗತ ಮಾಡ್ತಾರೆ, ಅದೇ ರೀತಿಯಲ್ಲಿ ಅದಕ್ಕೆ ಒಂದು ಸಪೋರ್ಟನ್ನು ಕೊಡುವಂಥ ವ್ಯವಸ್ಥೆ. ಇವತ್ತು ನಾವು ಅದು ತಪ್ಪು ಒಂದು ರೀತಿಯಲ್ಲಿ ಡೀಸೆಲ್ನ ದುಡ್ಡು ಬರೋದಿಲ್ಲ ಎಂಬುವಂಥದ್ದು ಕೂಡ ಸರಿ, ಅದು ಕೂಡ ವ್ಯವಸ್ಥೆ ಆಗಬೇಕು. ಹಾಗಾದರೆ ಈ ಸಾರ್ವಜನಿಕರು ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಜನಸ್ನೇಹಿ ಆಗುವಂತಹ ರೀತಿಯಲ್ಲಿ ಒಂದು ರೀತಿಯಲ್ಲಿ ಜಾಗೃತಿ ಮೂಡುವಂತಹ ಸಂದರ್ಭ ಆ ರೀತಿಯಲ್ಲಿ ಆದರೆ ಖಂಡಿತವಾಗಿಯೂ ಇದು ಯಶಸ್ವಿ ಆಗ್ತದೆ. ಯಶಸ್ವಿ ಆಗಬೇಕು ಕೂಡ, ಈಗ ಟೀಚರ್ ಅವರು ಹೇಳಿದ ರೀತಿಯಲ್ಲಿ ಆ ಒಂದು ಶಾಲೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಇವತ್ತು ಭಾರಿ ಕಷ್ಟ ಇದೆ. ಯಾಕಂದ್ರೆ ಎಲ್ಲ ಶಾಲೆಗಳು ಕಾಂಪಿಟೇಷನ್ ವೆಹಿಕಲ್ ಅನ್ನು ಕೊಡ್ತಾ ಇದೆ. ಅಂತಹ ಗ್ರಾಮಾಂತರ ಪ್ರದೇಶದ ಶಾಲೆಯಲ್ಲಿ ಅಂತಹ ವ್ಯವಸ್ಥೆಯನ್ನು, ವಾಹನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಸಂದರ್ಭ ಇಲ್ಲಂತಹ ಸಂದರ್ಭದಲ್ಲಿ, ಕಷ್ಟ ಸಾಧ್ಯದಂತಹ ಸಂದರ್ಭದಲ್ಲಿ ಇಂತಹ ಸರ್ಕಾರಿ ಬಸ್ಸುಗಳು ವಾ ಖಾಸಗಿ ಬಸ್ಸುಗಳು ಒಂದು ಜನರಿಗೆ ಸೇವೆ ಕೊಡುವಂಥದ್ದು ಮಾಡಬೇಕು. ಇಲ್ಲಿ ಸೇವೆ ಅತಿ ಮುಖ್ಯ ಎಂಬುವಂಥದ್ದು ನನ್ನ. ಸರಿ ಸರಿ, ನಮ್ಮ ಸ್ಟುಡಿಯೋಗೆ ಬಂದ್ರಿ, ತಮ್ಮ ಅಭಿಪ್ರಾಯವನ್ನು ಬಹಳ ಇಬ್ಬರಿಗೂ ನೋವಾಗದಂತೆ ತಾವು ಹೇಳಿದ್ರಿ. ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ, ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಟ್ಟದಕ್ಕೆ ತಮಗೆ ನಮಸ್ಕಾರಗಳನ್ನು ಹೇಳ್ತಿದ್ದೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಷಯದೊಂದಿಗೆ, ಮತ್ತೋರ್ವ ಅತಿಥಿಗಳೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.